ದೈವಿಕ ಸಂದೇಶ ಯೇಸು ನಿನ್ನನ್ನು ಪ್ರೀತಿಸಿದ ಹಾಗೆ ಮತ್ತೊಬ್ಬರನ್ನ ಪ್ರೀತಿಸು. ಯೇಸು ನಿನ್ನನ್ನ ಯಾವ ದೃಷ್ಟಿಯಲ್ಲಿ ಪ್ರೀತಿ ಮಾಡಿದಾನೋ, ಯೇಸು ಕ್ರಿಸ್ತನು ಯಾವ ಕರುಣೆ ಹೃದಯದಿಂದ ಪ್ರೀತಿಸಿದಾನೋ, ಯೇಸು ಯಾವ ಮನೋಭಾವನೆ ಇಟ್ಕೊಂಡು ನಿನ್ನನ್ನು ಪ್ರೀತಿಸಿದಾನೋ, ಯೇಸು ಯಾವ ಹೃದಯದಿಂದ ನಿನ್ನನ್ನು ಪ್ರೀತಿಸಿದಾನೋ, ಆ ಪ್ರೀತಿಯಿಂದ ಮತ್ತೊಬ್ಬರನ್ನ ಪ್ರೀತಿಸು. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದಭಾಗ ಯೋಹಾನನು ಬರೆದ ಸುವಾರ್ತೆ 15:12. ಯೋಹಾನನು ಬರೆದ ಸುವಾರ್ತೆ 15:12 ಈ ರೀತಿಯಾಗಿ ಬರೆದಿದೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇಲೆ ನೀವೊಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಾನು ಒಂದು ಸಾಮ್ಯವನ್ನ ನಿಮ್ಮ ಮುಂದಿಟ್ಟು ನಾನು ಪ್ರಸಂಗಕ್ಕೆ ಹೋಗ್ತೇನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಜನರಿಗೆ ವಾಕ್ಯ ಅರ್ಥ ಆಗುವುದಕ್ಕಾಗಿ ಸಾಮ್ಯವನ್ನ ಮುಂದಿಟ್ಟು ತನ್ನ ವಾಕ್ಯವನ್ನ ಪ್ರಸಂಗಿಸ್ತಾ ಇದ್ದಾನೆ. ಅದೇ ರೀತಿ ಈ ಪ್ರಸಂಗಕ್ಕೆ ನನ್ನ ಒಂದು ಸಾಮ್ಯವನ್ನ ನಿಮ್ಮ ಮುಂದಿಟ್ಟು ನಾನು ಪ್ರಸಂಗಿಸ್ತೇನೆ. ಒಬ್ಬನೊಬ್ಬ ತಂದೆ, ಇದು ಊಹಾಪೋಹ ಕಲ್ಪಿತವಾದಂತ ಸಾಮ್ಯವಲ್ಲ, ಬದಲಾಗಿ ನಿಜಾಂಶವುಳ್ಳಂತ ಸಾಮ್ಯ. ಒಬ್ಬ ತಂದೆ, ಪ್ರೀತಿಯುಳ್ಳ ತಂದೆ, ಬಹು ಪ್ರೀತಿಸುವಂತ ತಂದೆ, ಆದರೆ ತನ್ನ ಮಗಳನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ, ತನ್ನ ಮಗಳನ್ನ ಅತಿ ಹೆಚ್ಚಾಗಿ ಪ್ರೀತಿಸಿದ, ತನ್ನ ಮಗಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ, ಆದರೆ ಕೆಲವು ಮೈನಸ್ ಪಾಯಿಂಟ್ಗಳು ಅವನಲ್ಲಿತ್ತು. ಕೋಪಿಷ್ಠನಾಗಿದ್ದ, ಗದರಿಸುವಂತವನಾಗಿದ್ದ, ಒಡೆಯುವಂತವನಾಗಿದ್ದ, ಮಾತ್ರವಲ್ಲದೆ ಆ ಮಗಳನ್ನ ಹತೋಟಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದ. ಕಾರಣ, ನನ್ನ ಮಗಳು ಒಂದು ವೇಳೆ ಅವಿಧೇಯಳಾಗ್ಬಿಡ್ತಾಳೇನೋ, ಒಂದು ವೇಳೆ ದಾರಿ ತಪ್ಪಿಡ್ತಾಳೇನೋ, ಒಂದು ವೇಳೆ ನನ್ನ ಮಗಳು ದೇವರ ಪ್ರೀತಿಯಿಂದ ದೂರವಾಗ್ಬಿಡ್ತಾಳೇನೋ, ಒಂದು ವೇಳೆ ಈ ಮೋಸಕರವಾದ ಪ್ರಪಂಚದ ಸುಳಿಗೆ ಸಿಲುಕಿ ನಷ್ಟ ಹೊಂದು ಬಿಡ್ತಾಳೆನೋ ಅಂತ ಒಂದು ಕಾರಣದಿಂದ ಆ ತಂದೆ ಆ ಮಗಳನ್ನ ಬಹು ಪ್ರೀತಿಯಿಂದ ನೋಡ್ತಾನೆ. ಬಹು ಪ್ರೀತಿಯಿಂದ ನೋಡಿಕೊಳ್ಳುವಾಗ ಗದರಿಸ್ತಾ ಇದ್ದ, ಬೈತಾ ಇದ್ದ, ಕೋಲಿಡು ಬೆತ್ತ ಹಿಡಿದು ಹೊಡಿತಾ ಇದ್ದ. ಕಾರಣ, ನನ್ನ ಮಗಳು ಲೋಕದಿಂದ ಸೆಳಿಸಲಾಗಿ ಜನರ ಕೈಗೆ, ಮೋಸಕರವಾದ ಜನರ ಕೈಗೆ ಸಿಲುಕಿ ನಲುಗಿ ಹೋಗ್ತಾಳೇನೋ ಅನ್ನುವಂತ ಆ ಭಾವನೆಯಿಂದ ತನ್ನ ಪ್ರೀತಿಯನ್ನ ಹೆಚ್ಚು ತೋರಿಸಿಕೊಳ್ಳದೆ ಗದರಿಸುವಿಕೆಯನ್ನೇ ಕೊಟ್ಟ. ಮಗಳು ಯೋಚನೆ ಮಾಡಿದ್ಲು, ನನ್ನ ತಂದೆ ಮೋಸಗಾರ, ನನ್ನ ತಂದೆ ವಂಚನೆಗಾರ, ನನ್ನ ತಂದೆ ಕೋಪಿಸ್ತ, ನನ್ನ ತಂದೆ ನನ್ನ ಬೈತಾನೆ, ನನ್ನ ತಂದೆ ನನ್ನ ಗದರಿಸ್ತಾನೆ, ನನ್ನ ತಂದೆ ನನ್ನ ಶಿಕ್ಷಿಸ್ತಾನೆ, ಇಂಥ ತಂದೆ ಯಾವ ಮಕ್ಕಳಿಗೂ ಬೇಡ ಅನ್ನುವಂತ ತೀರ್ಮಾನಕ್ಕೆ ಬರ್ತಾನೆ. ಸತ್ಯವನ್ನ ಅರಿಯದೆ, ತನ್ನ ತಂದೆಯ ಪ್ರೀತಿಯನ್ನ ಅರ್ಥಿಕೊಳ್ಳದೆ, ತನ್ನ ತಂದೆಯ ಮನೋಭಾವನೆಯನ್ನ ಅರ್ಥಿಕೊಳ್ಳದೆ, ತನ್ನ ತಂದೆಯ ತನ್ನ ಮೇಲಿಟ್ಟಿರುವಂತಹ ಅಪಾರ ಪ್ರೀತಿಯನ್ನು ಅರ್ಥಿಕೊಳ್ಳದೆ ಆಕೆ ಏನ್ ಮಾಡ್ತಾಳೆ, ತನ್ನ ತಂದೆಯನ್ನ ಸಣ್ಣದಾಗಿ ದ್ವೇಷಿಸಲಿಕ್ಕೆ ಆರಂಭಿಸ್ತಾಳೆ. ತಂದೆ ಕಾಲಘಟ್ಟಲೆ ಮುಂದುವರಿತು. ತಂದೆಗೆ ವಯಸ್ಸಾಗುತ್ತಾ ಅನಾರೋಗ್ಯಕ್ಕೆ ಒಳಗಾಗ್ತಾನೆ, ಮನಸ್ಸಿನ ನೋವುಗಳಿಗೆ ಒಳಗಾಗ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ. ನಾನು ಒಂಟಿ ಆದನಲ್ಲ, ನನಗಾಗಿ ಯಾರು ಇಲ್ಲವಲ್ಲ, ನನಗೋಸ್ಕರ ಯಾರು ಇಲ್ಲವಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳೋರಿಲ್ಲ ಅಂತ ವೇದನೆ ಪಡುತ್ತಾ, ನಾನು ಹೆಚ್ಚಾಗಿ ನಾನು ಪ್ರೀತಿಸಿದಂತ ನನ್ನ ಮಗಳು ನಾನು ಇಲ್ಲವಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಆತನು ದುಃಖ ಬೀಳಿ ಮಾಡ್ತಾನೆ. ಈ ಕಡೆ ಮಗಳು ಕೂಡ ಸಂಸಾರಿ ಆಗ್ತಾಳೆ, ಗಂಡನ ಮನೆಗೆ ಹೋಗ್ತಾಳೆ, ಮಕ್ಕಳಾಗ್ತಾರೆ. ಆಕೆಗೆ ಒಂದು ದಿನ ತನ್ನ ತಂದೆಯ ನೆನಪಾಗ್ತಾನೆ. ಆ ತಂದೆಯ ನೆನಪಾದಾಗ, ಆ ತಂದೆಯ ನೆನಪು ಆಕೆಗೆ ಕಾಡಿದಾಗ, ನನ್ನ ತಂದೆ ತೋರಿಸಿದ ಪ್ರೀತಿ, ನನ್ನ ತಂದೆ ನನ್ನ ಪ್ರೀತಿಸಿದಂತ ಯಥಾರ್ಥವಾದ ಪ್ರೀತಿ ನಾನು ಅರ್ಥ ಮಾಡಿಕೊಳ್ಳಿಲ್ಲ, ಈಗ ನನ್ನ ತಂದೆ ನೋಡ್ಬೇಕು ಅಂತ ಬಂದಾಗ ತಂದೆ ಅದಕ್ಕೆ ಸಿಗಲಿಲ್ಲ. ಹೆಚ್ಚು ಪ್ರೀತಿಸಿದಂತ ತಂದೆ ಆ ಮಗಳಿಗೆ ಸಿಗಲಿಲ್ಲ. ಮಗಳು ಗೊಳಾಡ್ತಾನೆ, ಈಗ ಅಪ್ಪ ನಿನ್ನ ಶಿಕ್ಷೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ, ನಿನ್ನ ಗದರಿಸುವಿಕೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ, ಈಗ ನನಗೆ ನಿನ್ನ ಪ್ರೀತಿ ಅರ್ಥವಾಗಿದೆ, ಎಲ್ಲಿದೆಯಾ ಅಂತ ಕೇಳಿದಾಗ ಕಣ್ಣೆತ್ತಿ ನೋಡ್ತಾಳೆ ಫೋಟೋದಲ್ಲಿ ಅವರ ತಂದೆ.
ಪ್ರಿಯ ದೇವರ ಮಕ್ಕಳೇ, ಯೇಸು ನಿನ್ನ ಪ್ರೀತಿಸಿದಂತ ಪ್ರೀತಿಯಿಂದ ಮತ್ತೊಬ್ಬರನ್ನ ಪ್ರೀತಿಸು. ಯೇಸು ಕ್ರಿಸ್ತನ ಅಪಾರವಾದಂತ ಪ್ರೀತಿಯಿಂದ ನೀನು ತುಂಬಲ್ಪಡು. ಮಾನುಷಿಕವಾದಂತ ಕಣ್ಣುಗಳಿಂದ ಯಾವುದನ್ನು ಕೂಡ ನೋಡದೆ, ಮಾನುಷಿಕವಾದಂತ ಮನುಷ್ಯ ರೀತಿಯ ಕಣ್ಣುಗಳಿಂದ ಜನರನ್ನು ನೋಡದೆ, ಆತ್ಮಿಕವಾದ ಕಣ್ಣುಗಳಿಂದ ಜನರನ್ನು ಇವತ್ತು ನಾವು ಕಾಣಬೇಕಾಗಿದೆ. ಅದಕ್ಕೆ ಪೌಲನು ಎಫೆಸದವರಿಗೆ ಬಂದ ಪತ್ರಿಕೆ 1:17-18 ಇಲ್ಲಿ ಬರ್ತಾನೆ, ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕಾಗಿದೆ. ನಿನ್ನ ನನ್ನ ಮನೋನೇತ್ರಗಳು ತೆರೆಯಲ್ಪಡಬೇಕಾಗಿದೆ. ನಮ್ಮ ಒಳಗಿನ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ತಂದೆಯ ಪ್ರೀತಿಯನ್ನ ಪೂರ್ಣ ಅರ್ಥ ಮಾಡಿಕೊಳ್ಳದ ಮಗಳು ತಂದೆಯನ್ನ ದ್ವೇಷಿಸುತ್ತಾ ಹೋದ್ಲು. ತಂದೆಯಾದ್ರೂ ಹೆಚ್ಚು ಪ್ರೀತಿಯನ್ನ ಕೊಟ್ಟ. ಒಂದು ಕಾಲಘಟ್ಟದಲ್ಲಿ ಬಂದು ತಂದೆ ಕಾಣದೆ ಹೋದ, ತಂದೆ ಕಾಣದೆ ಹೋದ, ಮಗಳು ತಂದೆಗಾಗಿ ಹಂಬಲಿಸಿದಳು. ಇವತ್ತು ಪ್ರಿಯ ಸಹೋದರನೇ ಸಹೋದರಿ, ಆ ಪರಲೋಕದ ತಂದೆಯಾದ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೋ. ಆ ಪರಲೋಕದ ತಂದೆಯಾದ ದೇವರ ಕರುಣೆಯನ್ನು ಅರ್ಥ ಮಾಡಿಕೋ. ದೇವರು ನಿನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ದೇವರು ನಿನ್ನ ಮೇಲೆ ಅತಿಶಯವಾದ ಪ್ರೀತಿ ಇಟ್ಟಿದ್ದಾನೆ. ಆ ಪ್ರೀತಿ ತಂದೆಯ ಪ್ರೀತಿ, ಆ ತಂದೆಯ ಪ್ರೀತಿ. ಪ್ರಿಯ ದೇವರ ಮಕ್ಕಳೇ, ದೇವರು ಹೊಸವರು ಬಳಿಕೆ ಮತ್ತಾಯನ ಸುವಾರ್ತೆ 15:4 ಮಾತನಾಡ್ತಿದ್ದಾರೆ, ನೀವು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಮತ್ತೊಬ್ಬರನ್ನ ಪ್ರೀತಿಸಿದ್ರೆ ನಾನು ಕೊಡುವ ಆಜ್ಞೆ. ಹಳೆಯ ಒಡಂಬಡಿಕೆ ಪೂರ್ಣ ಆಜ್ಞೆಗಳಿಂದ ತುಂಬಲ್ಪಟ್ಟಿದೆ. ಹಳೆ ಒಡಂಬಡಿಕೆ ನೀವು ನೋಡಿದ್ರೆ, ಆದಿಕಾಂಡದಿಂದ ನೀವು ನೋಡ್ಕೊಂಡು ಬಂದ್ರೆ ಮಲಾಖಿನವರೆಗೂ ಆಜ್ಞೆಗಳು, ಯೆಶಾಯನವರ ಪ್ರವಾದನ ಗ್ರಂಥದಲ್ಲಿ ರೀತಿ ಬಂದಿದೆ, ಆಜ್ಞೆಯ ಮೇಲೆ ಆಜ್ಞೆ. ದೇವರು ಆಜ್ಞೆಗಳನ್ನ ಕೊಡುತ್ತಾ ಆಜ್ಞೆಗಳ ಪ್ರಕಾರ ನಡೆಯುವುದಕ್ಕಾಗಿ, ಆಜ್ಞೆಗಳ ಪ್ರಕಾರ ಜೀವಿಸುವುದಕ್ಕಾಗಿ, ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದಕ್ಕಾಗಿ ಇಸ್ರಾಯೇಲರಿಗೆ ಕಟ್ಟಳೆಗಳನ್ನು ಕೊಡ್ತಾ ಬಂದ, ಆಜ್ಞೆಗಳನ್ನು ಅನುಸರಿಸಿ. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ಒಂದು ಹೊಸ ಆಜ್ಞೆಯನ್ನು ಕೊಡ್ತಾನೆ. ಏನ್ ಗೊತ್ತಾ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ಮತ್ತೊಬ್ಬರನ್ನ ಪ್ರೀತಿಸಿ. ಯೇಸು ನಿನ್ನನ್ನ ಹೇಗೆ ಪ್ರೀತಿ ಮಾಡಿದ್ನೋ ಅದೇ ರೀತಿ ಮತ್ತೊಬ್ಬರನ್ನ ಪ್ರೀತಿಸು. ಯಾಕೆ ಈ ದಿನಗಳಲ್ಲಿ ಜನರು ಜನರನ್ನ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ? ಸಭೆಗಳಲ್ಲಿ ಕ್ರಿಸ್ತನ ಪ್ರೀತಿ ಇಲ್ಲ. ಕುಟುಂಬಗಳಲ್ಲಿ ಯಾಕೆ ಕ್ರಿಸ್ತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಿಕ್ ಆಗ್ತಾ ಇಲ್ಲ? ಒಬ್ರಿಗೊಬ್ರು ಕ್ರಿಸ್ತನ ಪ್ರೀತಿ ಏನಂತ ಅರ್ಥಕೊಳ್ಳಕ್ ಆಗ್ತಾ ಇಲ್ಲ ಅಂತಂದ್ರೆ, ಸಮಾಜದಲ್ಲಿ ಆಕರ್ಷಣೀಯವಾದಂತ ಪ್ರೀತಿ ಇದೆ, ಮೋಹಕರವಾದಂತ ಪ್ರೀತಿ ಇದೆ, ಜನರನ್ನ ತಪ್ಪುದಾರಿ ಹಿಡಿಸುವಂತ ಪಾತ್ರಗಳು ನಡೆಯುವಂತ ಪ್ರೀತಿ ಹೆಚ್ಚಾಗ್ತಾ ಇದೆ. ಮಾತ್ರವಲ್ಲದೆ ಜನರು ಸೌಂದರ್ಯವನ್ನ ಮೆಚ್ಚುವಂತ ಪ್ರೀತಿ ಆಗ್ತಾ ಇದೆ. ದೇವರು ಮಾತನಾಡುವಂಥದ್ದು, ಕ್ರಿಸ್ತನು ನಿನ್ನನ್ನು ಪ್ರೀತಿಸಿದಾಗೆ. ಕ್ರಿಸ್ತನು ನಿನ್ನ ನಿನ್ನ ಸೌಂದರ್ಯವನ್ನು ನೋಡಿ ಪ್ರೀತಿಸಲಿಲ್ಲ, ನಿನ್ನ ಎಜುಕೇಶನ್ ನೋಡಿ ಪ್ರೀತಿಸಲಿಲ್ಲ, ನಿನ್ನ ಗುಣವನ್ನು ನೋಡಿ ಪ್ರೀತಿಸಲಿಲ್ಲ, ನಿನ್ನ ವ್ಯಕ್ತಿತ್ವವನ್ನು ನೋಡಿ ಪ್ರೀತಿಸಲಿಲ್ಲ, ನಿನ್ನ ಹಣವನ್ನು ನೋಡಿ ಪ್ರೀತಿಸಲಿಲ್ಲ, ನಿನಗಿರುವಂತಹ ಆಸ್ತಿ ನೋಡಿ ಪ್ರೀತಿಸಲಿಲ್ಲ, ನಿನ್ನ ಜೀವಿತವನ್ನು ನೋಡಿ ಆತನು ಪ್ರೀತಿಸಿದ. ನೀನೇ ನನಗೆ ಬೇಕು ಅಂತ ಆತನು ಪ್ರೀತಿಸಿದ. ನೀ ನನಗೆ ಬೇಕು ಅನ್ನುವಂತ ಹಂಬಲದಿಂದ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸಿರುವಂತದ್ದು ಅಪಾರವಾದಂತ ಅತಿಶ್ರೇಷ್ಠವಾದ ಪ್ರೀತಿಯಿಂದ ನೀನು ಪ್ರೀತಿಸಿದ. ಆ ಪ್ರೀತಿ ಶ್ರೇಷ್ಠವಾದದ್ದು. ಆ ಪ್ರೀತಿಯ ಮುಂದೆ ಎಲ್ಲ ಪ್ರೀತಿ ನಷ್ಟ. ಪ್ರಿಯ ದೇವರ ಮಕ್ಕಳೇ, ಬೈಬಲ್ ಇಟ್ ಇಸ್ ಫಿಲ್ಡ್ ವಿತ್ ಲವ್. ದೇವರ ವಾಕ್ಯದಲ್ಲಿ, ಬೈಬಲ್ ನಲ್ಲಿ ದೇವರ ಪ್ರೀತಿಯನ್ನೇ ಕಾಣ್ತಾ ಹೋಗ್ತಾ ಇರ್ಬೋದು. ಬೈಬಲ್ ಇಟ್ಸ್ ಎ ಲವ್ ಲೆಟರ್ ಟು ದ ಹ್ಯೂಮನ್ ಬೀಯಿಂಗ್ಸ್. ಲವ್ ಲೆಟರ್ ಅಂತಂದ್ರೆ ನೀನು ಮನುಷ್ಯ ಏನೋ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಬರೆಯುವಂಥದ್ದು, ಗಂಡ್ ಮಕ್ಳು ಹೆಣ್ಮಕ್ಳಿಗೆ ಬರೆಯುವಂಥದ್ದಲ್ಲ. ದೇವರ ವಾಕ್ಯದಲ್ಲಿ ಪರಮಗೀತದಲ್ಲಿ ಬರ್ದೆ ನನ್ನ ನಲ್ಲೇ ನೀನ್ ಎಷ್ಟು ಚೆಲುವೆ ಅಂತ ದೇವರು ಹೇಳ್ತಾರೆ. ದಟ್ ಇಸ್ ದ ಫಾದರ್ಸ್ ಲವ್. ನಾವು ಕೊರಡಾಗಿದ್ರು, ನಮ್ಮ ಕಣ್ಣುಗಳು ಹೆಂಗಿದ್ರು, ನನ್ನ ಸೌಂದರ್ಯ ಇಲ್ದೆ ಹೋದ್ರು, ನನಗೆ ಚೆನ್ನಾಗಿಲ್ದೆ ಹೋದ್ರು, ನನ್ನ ದೇಹ ಆಕಾರ ಚೆನ್ನಾಗಿಲ್ದೆ ಹೋದ್ರು, ನನಗೆ ಎಜುಕೇಶನ್ ಇಲ್ದೆ ಹೋದ್ರು, ಚೆನ್ನಾಗಿ ಯಾವೇ ಇಲ್ಲದಿದ್ರು ಕೂಡ ದೇವ್ರು ಹೇಳ್ತಾರೆ ನೀನು ನನ್ನ ನಲ್ಲಿ ಎಷ್ಟು ಚೆಲು. ಪರಮಗೀತದಲ್ಲಿ ನೀವು ನೋಡೋದಾದ್ರೆ ಇಟ್ ಇಸ್ ಫಿಲ್ಡ್ ವಿತ್ ಗಾಡ್ಸ್ ಲವ್. ನನ್ನ ನಲ್ಲೇ ನೀನು ಎಷ್ಟು ಚೆಲುವೆ ಅಂತಂದ್ರೆ, ದೇವ್ರು ಹೇಳ್ತಾ ಇರುವಂತದ್ದು ನಿನ್ಗೆ ಹಣ ಇರೋದ್ರಿಂದ ನೀನು ಚೆಲುವೆ ಅಂತಲ್ಲ, ನಿನ್ಗೆ ಸೌಂದರ್ಯ ಇರೋದ್ರಿಂದ ಚೆಲುವೆ ಅಂತಲ್ಲ, ನಿನಗೆ ಆ ವಿದ್ಯಾಭ್ಯಾಸ ಇರೋದ್ರಿಂದ ಚೆಲುವೆ ಅಂತಲ್ಲ, ನಿನಗೆ ಏನಿರಲಿ ಇಲ್ಲದೆ ಹೋಗಲಿ ನೀನ್ ನನ್ನ ಚೆಲುವೆ. ಅದು ದೇವರ ಹೃದಯ, ಅದು ದೇವರ ಪ್ರೀತಿ, ಅದು ದೇವರ ಕಾರುಣ್ಯ. ಎಲ್ಲರೂ ಇಲ್ಲೇ ಇದ್ದೀರಮ್ಮ, ನಿದ್ದೆ ಮಾಡ್ತಾ ಇದ್ದೀರಾ? ಯಾರು ನಿದ್ದೆ ಮಾಡಬೇಡಿ, ವಾಕ್ಯ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಓಕೆ,
ಪ್ರಿಯ ದೇವರ ಮಕ್ಕಳಾಗ ಆದ್ರೆ ದೇವರ ಪ್ರೀತಿ ಏನಂತ ತಿಳ್ಕೊಂಡ್ಮೇಲೆ ನಾವು ಮತ್ತೊಬ್ಬರನ್ನ ಈಗ ಪ್ರೀತಿಸ್ಬೇಕಂತ ಹೇಳ್ತಾರೆ. ತಂದೆಯ ಹೃದಯ ನನಗೆ ಬಹಳ ಇಷ್ಟ ದೇವರು ಅಂದ್ರೆ. ಯಾಕೆ ಇಷ್ಟ ಅಂತಂದ್ರೆ ಆತನನ್ನು ಅಷ್ಟು ಅಪಾರವಾಗಿ ಪ್ರೀತಿಸಿದ್ದಾನೆ, ಆ ಪ್ರೀತಿಯನ್ನು ಅಪಾರವಾಗಿ ಅನುಭವಿಸಿದ್ದೇನೆ, ದೇವರ ಅಪಾರವಾದ ಪ್ರೀತಿಯನ್ನು ನಾನು ಅನುಭವಿಸಿದ್ದೇನೆ. ಇದು ಸುಳ್ಳಲ್ಲ, ಸತ್ಯ. What is God's love? ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನ ಅಪ್ಪಿಕೊಂಡನಂತೆ. ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿತ್ತನಂತೆ. ಹಲ್ಲೆಲೂಯ. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ತಪ್ಪಿ ಹೋದ ಮಗ ತನ್ನ ತಂದೆ ಬಳಿ ಇರುವಾಗ ತನ್ನ ತಂದೆ ಕೇಳ್ತಾನೆ ಕೊಡು. ತನ್ನ ತಂದೆ ಕರುಣೆಯುಳ್ಳವನಾಗಿ ದಯೆಯುಳ್ಳವನಾಗಿ ತನ್ನ ಮಕ್ಕಳನ್ನ ಸಾಕ್ತಿರ್ತಾನೆ. ಆ ಸಾಕ್ತಿರುವಾಗ ಅದರಲ್ಲಿ ಒಬ್ಬ ಮಗ ಆ ತಂದೆಯ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಲಿಲ್ಲ, ಆ ತಂದೆಯ ಪ್ರೀತಿಯನ್ನ ಗ್ರಹಿಸಿಕೊಳ್ಳಲಿಲ್ಲ, ಆ ತಂದೆಯನ್ನ ದ್ವೇಷಿಸಿಕೊಳ್ಳಲಿಲ್ಲ. ನನ್ನ ಪಾಲನ ಕೊಟ್ಬಿಡು, ನನ್ನ ಪಾಲನ ಕೊಡು, ನಾನು ಹೊರಡಬೇಕು, ನಾನು ಹೋಗ್ತೇನೆ. ಯಾವಾಗ್ಲೂ ತಂದೆ ಹತ್ರ ಬಂದು ನನಗೆ ಪಾಲು ಕೊಡು ಇಲ್ಲದೆ ಹೋದ್ರೆ ನಾನು ಹೋಗ್ತೇನೆ, ನನಗೆ ಇದು ಕೊಡು ಇಲ್ಲದೆ ಹೋದ್ರೆ ಹೋಗ್ತೇನೆ, ನಾನು ಹೋಗ್ತೇನೆ ಅಂತಾನೆ ಇದ್ದ. ತಂದೆ ಅನೇಕ ಸಾರಿ ತನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಹೇಳ್ತಾ ಇದ್ದ, ಮಗನೇ ಬೇಡ, ಮಗನೇ ಬೇಡ. ಆದ್ರೆ ಒಂದು ದಿನವೂ ಮಗನ ಕೇಳಲಿಲ್ಲ, ಒಂದೇ ಸಾರಿ ಹೋಗ್ಬಿಡ್ಲಿಲ್ಲ. ತಪ್ಪಿ ಹೋದ ಮಗನು ಹೊರಟೋದಂತ ತಂದೆಯ ಬಳಿ ಒಂದೇ ಸರಿ ಹೋಗ್ಬಿಡ್ಲಿಲ್ಲ. ಸಹೋದರ ಸಹೋದರಿ, ತಂದೆ ಬಳಿ ಪ್ರತಿ ಸಾರಿ ಬಂದು ಕೇಳ್ತಾನೆ, ನನಗೆ ಆಸ್ತಿ ಕೊಡು, ನನಗೆ ಹಣ ಕೊಡು, ನನಗೆ ಇದು ಹಾಗೆ ಹೀಗೆ ಅಂತ ಕೇಳಿ ತಂದೆಯನ್ನ ಪೀಡಿಸುತ್ತಾ ತಂದೆಗೆ ನೋವುಪಡಿಸುತ್ತಾ ತಂದೆಗೆ ಹೇಳ್ತಾನೆ, ನನಗೆ ಕೊಡು, ನಾನು ಹೊರಡೋಗ್ತೇನೆ, ನನಗೆ ಕೊಡು, ನಾನು ಹೊರಡೋಗ್ತೇನೆ ಅಂತಾನೆ. ಅನೇಕ ಸಾರಿ ತಂದೆ ಹೊರಗ ಪ್ರೀತಿಯಿಂದ ಹೇಳಿ ನೋಡ್ದ, ಬೇಡ ಮಗನೇ, ಲೋಕ ಸರಿ ಇಲ್ಲ ಮಗನೇ, ಲೋಕ ಈ ರೀತಿ ಇದೆ ಮಗನೇ, ಲೋಕ ನಿನ್ನ ಹಾಳು ಮಾಡುತ್ತೆ ಮಗನೇ, ನೀನ್ ತಪ್ಪಿ ಹೋಗ್ಬೇಡ ಅಂತ ಹೇಳಿದಾಗ್ಲೂ ಕೂಡ ಮಗನ ಕೇಳಿಲ್ಲ, ನಾನು ಹೋಗ್ತೇನೆ ಅಂತ. ಒಂದು ಸಾರಿ ತಂದೆ ಆ ದುಃಖದಿಂದ ಆ ವೇದನೆಯಿಂದ ಆ ಕನಿಕರದಿಂದ ತಂದೆ ಹೇಳ್ತಾನೆ, ಸ್ವಲ್ಪ ಕಾಲ ಬಿಟ್ಟು ಬಿಡ್ತಾನೆ. ಬಿಟ್ಟು ಬಿಟ್ಟಾಗ ಇವನು ಅಷ್ಟಿನೆಲ್ಲ ಕುಣಿಸಿಕೊಂಡು ಹೋಗಿ ತನ್ನ ಜೀವಿತವೆಲ್ಲ ಕೆಡಿಸಿಕೊಂಡು ಹಾಳಾಗಿ ಹಂದಿ ತಿನ್ನುವ ಊಟದ ಬಳಿಗೆ ಬರ್ತಾನೆ. ಹಂದಿ ತಿಂತ ಊಟದ ಬಳಿಗೆ ಬರ್ತಾನೆ. ಆ ಊಟದ ಬಳಿ ಬಂದು ಯೋಚನೆ ಮಾಡ್ತಾನೆ, ಅರೆ ನನ್ನ ತಂದೆಯ ಬಳಿ ಅನೇಕ ಕೂಲಿ ಆಗಿದ್ದಾರೆ, ನನ್ನ ತಂದೆ ಬಳಿ ಅನೇಕ ಸೇವಕರಿದ್ದಾರೆ, ಅವರು ಒಳ್ಳೆ ಊಟ ಮಾಡ್ತಿದ್ದಾರೆ, ನಾನು ಹಂದಿ ತಿನ್ನುವ ಊಟದ ಬಳಿ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ಸಾರಿ ಜನರು ದೇವರ ಪ್ರೀತಿಯನ್ನ ದೇವರ ಮಹಿಮೆಯನ್ನ ದೇವರ ಕರುಣೆಯನ್ನ ಅರ್ಥ ಮಾಡಿಕೊಳ್ಳದೆ ಪ್ರಾಪಂಚಿಕವಾದ ಚಿಂತೆಯಲ್ಲಿ ಮುಳುಗಿ ಪ್ರಾಪಂಚಿಕವಾದ ಸೈತಾನನ ಬಲೆಯಲ್ಲಿ ಸಿಲುಕಿ ನಾನು ಹೋಗ್ಬೇಕು ಅಂದಾಗ ದೇವರೇನ್ ಮಾಡ್ತಾರೆ, ಅನೇಕ ತನ್ನ ಪ್ರೀತಿಯನ್ನು ತೋರಿಸ್ತಲೇ ಇರ್ತಾರೆ, ತನ್ನ ಕರುಣೆಯ ತೋರಿಸ್ತಲೇ ಇರ್ತಾರೆ, ತನ್ನ ಪ್ರೀತಿ ತೋರಿಸ್ತಾ 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 ಆ ಪ್ರೀತಿಯನ್ನ ಅಸಡ್ಡ ಮಾಡಿದಾಗ ಆ ಪ್ರೀತಿಯನ್ನ ದೂರ ತಳ್ಳಿದಾಗ ದೇವರೇನ್ ಮಾಡ್ತಾರೆ, ಸಡಿಲ ಬಿಡ್ತಾರೆ. ಓಕೆ, ಯು ಕ್ಯಾನ್ ಗೋ. ಪ್ರಿಯ ದೇವರ ಮಕ್ಕಳೇ, ದೇವರು ತಂದೆಯಾದ ದೇವರು ಯಾವತ್ತೂ ನಮ್ಮ ಮೇಲೆ ಕನಿಕರವನ್ನು ಇಟ್ಟಿರ್ತಾನೆ, ತನ್ನ ಪ್ರೀತಿಯನ್ನು ಇಟ್ಟಿರ್ತಾನೆ, ತನ್ನ ದಯೆಯನ್ನು ಇಟ್ಟಿರ್ತಾನೆ, ತನ್ನ ಕಾರುಣ್ಯವನ್ನು ಇಟ್ಟಿರ್ತಾನೆ, ಆತನ ಅಪಾರವಾದ ಪ್ರೀತಿ ಇಟ್ಟಿರ್ತಾನೆ. ಎಷ್ಟೋ ಸಾರಿ ತಪ್ಪಿ ಹೋದ ಮಗನ ಹಾಗೆ ನಾವು ಎಷ್ಟೋ ಸಾರಿ ನಾವು ನೀನ್ ಏನ್ ಹೇಳ್ತೀಯೋ ದೇವ್ರು ಹೇಳ್ತಾರೆ, ಓಕೆ ಗಂಗೋ, ನಾನು ಸಾಯ್ತೇನೆ ಸಾಯ್ತೇನೆ ಅಂತ ಹೇಳ್ತಾರೆ, ಓಕೆ ಗಂಗೋ. ದೇವರು ಸ್ವಲ್ಪ ಕೈ ಬಿಡ್ತಾರಂತ. ಪರಲೋಕದ ದೇವರು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನನ್ನ ಕಲ್ವಾರಿ ಶಿಲುಬೆಯ ಮೇಲೆ ಕೈಬಿಟ್ಟ. ಆಗ ಯೇಸು ಹೇಳ್ತಾನೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನೀನು ಎಷ್ಟು ಅಟಮಾರಿತನದಿಂದ ಅಟ ಮಾಡಿಕೊಳ್ಳುತ್ತಾ ನೀನ್ ಏನ್ ಬಾಯಿನಲ್ಲಿ ಹೇಳ್ತಿ, ಓಕೆ ಕ್ಯಾನ್ ಗೋ. ತಿರುಗಿ ದೇವರು ಆ ಬಿಟ್ಟ ಮೇಲೆ ನಿನ್ನನ್ನು ಪರೀಕ್ಷೆ ಮಾಡಿ ನಿನ್ನನ್ನು ಪರೀಕ್ಷಿಸಿ ನಿನ್ನ ಹಿಂದೆ ದೇವರು ಓಡಿ ಬರ್ತಾನೆ. ಅದು ದೇವರ ಪ್ರೀತಿ.
ನಿನ್ನನ್ನು ಬಿಟ್ಟು ನಿನ್ನ ಮನೋಭಾವನೆಯನ್ನು ಪರೀಕ್ಷಿಸಿ ನಿನ್ನ ಹೃದಯವನ್ನು ಪರೀಕ್ಷಿಸಿ ನೀನು ದೇವರಿಗೆ ಇಷ್ಟವಾದೆ ಅಂತಂದ್ರೆ ದೇವರು ತಿರುಗಿ ನಿನ್ನಿಂದ ಓಡಿ ಬಂದು ನಿನ್ನ ಆಪ್ತ ಕೊಡ್ತಾನೆ ಇವತ್ತು ದಾರಿ ತಪ್ಪಿ ಹೋಗಿರುವಂತ ನೀನ್ ಏನ್ ಹೇಳ್ತಾ ಇದ್ದ ಬಾಯಿನ ವಾಟ್ ಯು ಆರ್ ಸ್ಪೀಕಿಂಗ್ ಇನ್ ಯುವರ್ ಮೌತ್ ದೇವರ ಮಕ್ಕಳೇ ದೇವರ ಅಪಾರವಾದ ಪ್ರೀತಿಯನ್ನ ಅನುಭವಿಸಬೇಕು ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ ಅನುಭವಿಸಬೇಕು ಇಲ್ಲಿ ಹೋಗ್ಬಿಟ್ಟ ಆದ್ರೆ ಹೋಗ್ಬಿಟ್ಮೇಲೆ ತಂದೆ ಸೊನ್ನೆ ತಂದೆ ಆ ಮಗನಿಗಾಗಿ ಹಾದು ಹೋಗ್ತಾ ಇದ್ದಾರೆ ಪರಲೋಕದ ತಂದೆ ನೀ ಜೀವಿತವನ್ನು ಬಿಟ್ಕೊಳ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ ನಿನಗಾಗಿ ಹಾತೊರೆಯುವ ಪ್ರಿಯ ದೇವರ ಮಕ್ಕಳು ಈ ಪ್ರಸಂಗವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಕೆಲವು ದಿನಗಳಿಂದ ನಾನು ಒಬ್ಬ ತಂದೆಯಾಗಿ ಎಲ್ಲರನ್ನ ಅತಿ ಹೆಚ್ಚಾಗಿ ಪ್ರೀತಿಸುವಾಗ ನನಗೆ ದೇವರು ನಿನ್ನೆ ಒಂದು ಮಾತನ್ನ ಮುರಿದಿಡಲಾಗ್ತಾರೆ ಕೇವಲ ಮನುಷ್ಯನಾಗಿರುವಂತ ನೀನಿಗೆ ನಾನು ಇಷ್ಟು ಪ್ರೀತಿ ಕೊಟ್ಟು ಜನರಿಗೆ ಪ್ರೀತಿ ತೋರಿಸೋದು ಕೇಳಿದ್ದೀನಿ ಅಂತಂದ್ರೆ ನಾನು ಇನ್ನೆಷ್ಟು ಪ್ರೀತಿಸುವಂತಾಗಿರ್ಬೇಕು ನಾನು ಇನ್ನೆಷ್ಟು ಕರುಣೆಯುಳ್ಳವನಾಗಿರ್ಬೇಕು ಜನರನ್ನ ಅದಾದ್ರೆ ನಾನು ತಳ್ಳಿ ಬಿಡ್ತೇನಾ ನಾನು ನರಕಕ್ಕೆ ಹಾಕ್ಬಿಡ್ತೇನಾ ನಾನು ಮೋಸ ಮಾಡಿಬಿಡ್ತೇನಾ ಜನರನ್ನ ಕೈ ಬಿಟ್ಬಿಡ್ತೇನಾ ಜನರನ್ನ ನಾನು ನಾಶಿಕಡಿಸ್ಬಿಡ್ತೇನೆ ಮಗನೇ ನಾನು ನಿನಗೆ ಈ ಸನ್ನಿವೇಶಗಳಲ್ಲಿ ಹೋಗುವಾಗ ನೀನೇ ಜನರನ್ನ ಇಷ್ಟು ಪ್ರೀತಿಸೋದಕ್ಕೆ ಹಂಬಲಿಸ್ತಾ ಇದೆಯಾ ಅಂತಂದ್ರೆ ನಾನಿಗೆ ಕೊಟ್ಟಂತ ಪ್ರೀತಿ ನಾನು ನಿನ್ನ ಯಾವ ಪ್ರೀತಿಯಿಂದ ತುಂಬಿಸಿದ್ದೇನೋ ಯಾವ ಅತಿಶಯವಾದ ಪ್ರೀತಿ ತುಂಬಿಸಿ ಜನರನ್ನ ನೀನ್ ನೋಡ್ತಾ ನೀನ್ ನೋಡುವಂತ ದೃಷ್ಟಿ ನೀನ್ ಪ್ರೀತಿಸುವಂತ ವಿಧಾನ ಹೀಗಿರ್ಬೇಕಾದ್ರೆ ಪರಲೋಕ ಭೂಲೋಕಗಳನ್ನ ಸೃಷ್ಟಿ ಮಾಡಿದಂತ ನನ್ನ ಪ್ರೀತಿ ಎಷ್ಟು ಅಪಾರವಾಗಿರ್ಬೇಕಂದಾಗ ದೇವರ ಮುಂದೆ ಹತ್ತುಬಿಟ್ಟ ಹತ್ತು ದೇವನನ್ನ ಸಂರಕ್ಷಿಸಿ ಕರ್ಕೊಂಡು ಬಂದರು ರಕ್ಷಿಸಿ ಕರ್ಕೊಂಡು ಬಂದರು ಹಲಲೂಯ್ಯ ಮಗನೇ ನೀನ್ ಪ್ರೀತಿ ಯಥಾರ್ಥವಾಗಿದೆ ನೀನೇ ಲೋಕದಲ್ಲಿ ತಂದೆಯಾಗಿರುವಂತ ನೀನೇ ಜನರಿಗೆ ಇಷ್ಟೊಂದು ಪ್ರೀತಿ ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ರೆ ನಿನ್ನೊಳಗೆ ಆ ಪ್ರೀತಿಯನ್ನು ತುಂಬಿದೀನಲ್ಲ ನಾನು ನಿನ್ನೊಳಗಡೆ ಜೀವಿಸ್ತಾ ಇದ್ದೀನಲ್ಲ ನಾನು ಇನ್ನೆಷ್ಟರ ಮಟ್ಟಿಗೆ ಇನ್ನೆಷ್ಟು ಸಾವಿರ ಪಟ್ಟು ನಾನು ಪ್ರೀತಿಯುಳ್ಳವನಾಗಿರ್ಬೇಕು ಜನರಿಗೆ ಹೇಳು ಈಗ ನಾನು ನಿನ್ನ ಜನರ ಮುಂದೆ ಕರ್ಕೊಂಡು ನಿಲ್ಲಿಸ್ತೇನೆ ಈಗ ಜನರಿಗೆ ಹೇಳು ದೇವರ ಪ್ರೀತಿ ಅಪಾರವಾದದ್ದು ದೇವರ ಪ್ರೀತಿ ಅತಿಶಯವಾದದ್ದು ದೇವರ ಪ್ರೀತಿ ಕಾರುಣ್ಯ ಉಳ್ಳದ್ದು ದೇವರ ಪ್ರೀತಿ ನಿನ್ನ ಬಿಟ್ಟುಕೊಡದಂತದ್ದು ನಿನಗಾಗಿ ಹಾತೊರೆಯುವಂತ ಹೃದಯ ಆಮೆನ್ ಹಲ್ಲೆಲೂಯ ಹಲ್ಲೆಲೂಯ ಪ್ರಿಯ ದೇವರ ಮಕ್ಕಳೇ ತಂದೆಯ ಹೃದಯ ನಿನಗಾಗಿ ಹಾತೊರೆಯುವಂತ ನಿನಗಾಗಿ ಹಾತೊರಿತಾ ಇದೆ ಇವತ್ತು ದೇವರ ಹೃದಯ ನಿನಗೋಸ್ಕರವಾಗಿ ತಂದೆಯ ಹೃದಯ ಹಾತೊರಿತಾ ಇದೆ ಅವತ್ತು ತಪ್ಪಿ ಹೋದ ಮಗನಿಗಾಗಿ ತಂದೆಯ ಹೃದಯ ಆರ್ಭವಿತಾ ಇತ್ತು ಯಾವಾಗ ನನ್ನ ಮಗ ಬರ್ತಾನೆ ಯಾವಾಗ ನನ್ನ ಮಗ ಬರ್ತಾನೆ ಯಾವಾಗ ನನ್ನ ಮಗ ಬರ್ತಾನೆ ಯಾವಾಗ ನನ್ನ ಮಗ ಬರ್ತಾನೆ ಅಂತ ಯೋಚನೆ ಮಾಡ್ತಾನೆ ಇದ್ರು ಒಂದಿನ ಕಂತೆರೆದು ನೋಡ್ತಾನೆ ತಂದೆ ಆ ಮಗಳು ತಪ್ಪಿ ಹೋದ ಮಗಳು ಬಂದೇ ಬಿಟ್ಟ ಅದು ತಂದೆಯ ಹೃದಯ ನಿನಗೋಸ್ಕರವಾಗಿ ಹಾತೊರಿಯುವಂತ ಹೃದಯ ನಿನಗೋಸ್ಕರವಾಗಿ ಹಾತೊರಿಯುವಂತ ಕರುಣೆಯ ಹೃದಯ ಹಾಲೆಲೂಯ ಅಮ್ಮ ಇವತ್ತು ನೀನ್ ಎಂತ ಪರಿಸ್ಥಿತಿಯಲ್ಲಿ ಯಾವುದೇ ಬಾಧೆಯಲ್ಲಿರು ದೇವರು ನನ್ನ ನನ್ನ ಜೀವಿತದಲ್ಲಿ ಈ ದಿನಗಳಲ್ಲಿ ಆತನ ಅಪಾರವಾದ ಪ್ರೀತಿಯನ್ನು ತೋರಿಸ್ತಾ ನನ್ನನ್ನ ರಕ್ಷಿಸಿ ಎಳೆದು ರಕ್ಷಿಸಿದ ನನ್ನನ್ನ ಅದನ್ನ ಪ್ರೀತಿ ನನ್ನನ್ನ ಎಳೆದುಕೊಳ್ತು ಇಲ್ಲದೆ ಹೋಗಿದ್ರೆ ಅನೇಕ ದಿನಗಳನ್ನು ಜೀವಿತ ಕಳೆದುಕೊಳ್ತಾ ಇತ್ತು ಈ ಲೋಕದಲ್ಲಿ ನನ್ನ ಹೆಸರೇ ಉಳಿಯದಂತೆ ಕಾರ್ಯ ನಡೆದು ಹೋಗ್ತಾ ಇತ್ತು ಯಾರ ಜ್ಞಾಪಕಕ್ಕೂ ಬಾರದವನಾಗಿರ್ತಾ ಇದೆ ಸ್ವಾಮಿ ನನ್ನ ಕೈ ಹಿಡಿದು ಮೇಲೆತ್ತಿದ ಸ್ವಾಮಿ ನನ್ನ ಕೈ ಹಿಡಿದು ಎಳೆದ ಸ್ವಾಮಿ ಆತನ ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಂಡ ಶ್ರೇಷ್ಠ ಪ್ರೀತಿಯಿಂದ ಅಗಲುವಾಗೆಲ್ಲ ಆತನ ನನ್ನನ್ನು ಅಪ್ಪಿಕೊಂಡ ಆತನ ಪ್ರೀತಿ ಶ್ರೇಷ್ಠ ಆತನ ಪ್ರೀತಿ ಶ್ರೇಷ್ಠ ಹಲ್ಲೆಲೂಯ ಹಲ್ಲೆಲೂಯ ದೇವರು ತನ್ನ ಮಾತುಗಳನ್ನು ಹೃದಯದಲ್ಲಿ ಕೇವಲ ಈ ಲೋಕದಲ್ಲಿ 79 ವರ್ಷ ಬದುಕುವಂತ ದೇವರ ಸನ್ನಿಧಾನದಲ್ಲಿ ಜೀವಿಸುವಂತ ದೇವರನ್ನೇ ಆತೊರೆಯುವಂತ ಬಿದ್ದು ಎದ್ದು ನೋವುಗಳನ್ನ ಅನುಭವಿಸಿ ಕಷ್ಟಗಳನ್ನ ಅನುಭವಿಸಿ ಜಂಚಲ್ಪಟ್ಟು ಜಡಿಯಲ್ಪಟ್ಟಂತ ನನ್ನೊಳಗಿನ ಪ್ರೀತಿ ತುಂಬಿಸಿ ನಾನೇ ಮನುಷ್ಯನಾಗಿ ನನ್ನ ಮಕ್ಕಳಿಗೆ ಅಥವಾ ನನ್ನ ಜನರಿಗೆ ನಾನು ಪ್ರೀತಿ ತೋರಿಸಬೇಕಾದ್ರೆ ಇನ್ನು ಆ ಪರವಂತ ಅಂದೆ ಇನ್ನು ಆ ಪರಲೋಕದ ದೇವರು ನಿನ್ನನ್ನು ಎಷ್ಟು ಪ್ರೀತಿಸಬಹುದು ನಿನ್ನನ್ನು ಎಷ್ಟು ತನ್ನ ಕರುಣೆಯನ್ನು ತೋರಿಸಬಹುದು ಆತ ನಿನಗಾಗಿ ಹಾತೊರಿತಾ ಇದ್ದ ನಮ್ಮ ದೇವರು ಯೇಸು ಕ್ರಿಸ್ತ ತನ್ನ ಪ್ರೀತಿಯನ್ನು ತೋರಿಸಬೇಕಾಗಿ ಹಾತೊರಿತಾ ಇದ್ದ ನೀ ತಪ್ಪಿ ಹೋಗಿದ್ರು ಕೂಡ ನಿನ್ನ ನಿನಗಾಗಿ ಹಾತೊರಿಯುವಂತ ಪ್ರೀತಿ ನಿನಗಾಗಿ ಕಾಯುವಂತ ಪ್ರೀತಿ
ನಿನಗಾಗಿ ಆತ ಹೋಗ್ತಾ ಇದ್ರು. ರಾತ್ರಿ ಅವರು ತಂದೆ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಮಗನ ಏನು ಮಾಡ್ತಾ ಇದ್ದಾನೋ, ನನ್ನ ಮಗ ಇವತ್ತು ಏನು ಊಟ ಮಾಡ್ತಾ ಇದ್ದಾನೋ, ನನ್ನ ಮಗನ ಇವತ್ತು ಎಂಥಾದ್ರೂ ಇದ್ದಾನೋ ಅಂತ ಆತುರಿತಾ ಇತ್ತು. ದಾವೀದ ಅಬ್ಷಾಲೋಮನು ದಾವೀದನಿಗೆ ದ್ರೋಹ ಮಾಡಿಬಿಡ್ತಾನೆ, ಅಬ್ಷಾಲೋಮನು ದಾವೀದನಿಗೆ ಮೋಸ ಮಾಡಿಬಿಡ್ತಾನೆ. ಅಬ್ಷಾಲೋಮನು ದಾವೀದನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ತಂದೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ದ್ರೋಹ ಮಾಡಿಬಿಟ್ಟಾಗ ಅವರಿಬ್ರು ಸಪರೇಟ್ ಆಗ್ತಾರೆ. ಸಪರೇಟ್ ಆದಾಗ ಅಬ್ಷಾಲೋಮನಿಗೆ ತಂದೆ ಪ್ರೀತಿ ಇರಲಿಲ್ಲ, ತಂದೆ ಅಬ್ಷಾಲೋಮನಿಗಾಗಿ ಹಂಬಲಿಸ್ತಾ ಇದ್ದಾರೆ. ಎರಡು ಸಮೂಹಲ 14:1 ಹೇಳ್ತಿ ಬಂದಿದೆ, ದಾವೀದನು ಅಬ್ಷಾಲೋಮನಿಗಾಗಿ ಹಂಬಲಿಸ್ತಾ ಇದ್ದಾನೆ. ವಾಟ್ ಎ ಗ್ರೇಟ್ ಲವ್. ಅಬ್ಷಾಲೋಮ ನೆನೆಸ್ಕೊಳ್ಳಿಲ್ಲ, ಅಬ್ಷಾಲೋಮ ಏ ನಮ್ಮ ಅಪ್ಪನ ಇದು ಬಂದ್ರೆ ಅವನು ಅಲ್ವೇ ಅಲ್ಲ, ಏ ಅವನು ಹಂಗೆ ಅವನು ಹಿಂಗೆ ಅಂತ ಹೇಳ್ತಾ ಇದ್ರು. ದಾವೀದನ ಹೃದಯ, ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ನನ್ನ ಮಗ ಎಲ್ಲಿ ಊಟ ಮಾಡ್ತಾ ಇದ್ದಾನೋ, ನನ್ನ ಮಗ ಹೇಗಿದ್ದಾನೋ, ನನ್ನ ಮಗ ಅಬ್ಷಾಲೋಮ ಏನಾದನೋ ಅನ್ನೋಂತ ಅಂಬಲದಿಂದ ಅಂಬಲಿಸ್ತಾ ಇದ್ದ ದಾವೀದನ ಹೃದಯ. ದಟ್ ಈಸ್ ದ ಫಾದರ್ಸ್ ಲವ್. ಅದು ತಂದೆಯಾದ ದೇವರ ಪ್ರೀತಿ. ಇವತ್ತು ತಪ್ಪಿ ಹೋಗಿದೆಯಾ, ದಾರಿ ತಪ್ಪಿ ಹೋಗಿದೆಯಾ, ಮೋಸಕರವಾಗಿದೆಯಾ, ಆದರೂ ಕೂಡ ತಂದೆಯಾದ ಹೃದಯ ದಾವೀದನು ಅಬ್ಷಾಲೋಮನಿಗಾಗಿ ಹಾತೊರಿತಾ ಇದ್ದ ಹಾಗೆ ಇವತ್ತು ನಿನಗಾಗಿ ದೇವರ ಹೃದಯ ಹಾತೊರಿತಾ ಇದೆ. ಕಮ್ ಬ್ಯಾಕ್ ಟು ಗಾಡ್. ಬಾ ದೇವರ ಬಳಿ, ಬಾ ದೇವರ ಪ್ರೀತಿ ಅನುಭವಿಸು, ದೇವರ ಪ್ರೀತಿಯನ್ನು ಅನುಭವಿಸು. ದಾವೀದನು ಅಬ್ಷಾಲೋಮನಿಗಾಗಿ ಹಂಬಲಿಸ್ತಾ ಇದ್ದಾನೆ. ಅಬ್ಷಾಲೋಮನ ಚಿಂತೆ ಇರಲಿಲ್ಲ, ಅಬ್ಷಾಲೋಮನಿಗೆ ನಮ್ಮ ಅಪ್ಪ ಏನಾದ ಚಿಂತೆ ಇರಲಿಲ್ಲ. ಏ ಅವನ ಬಿಡು, ಅವನ ನಾಶ ಆದ್ರೆ ಸಾಕು ಬಿಡು, ಅವನ ಏನಾದ್ರೂ ಬಿಡು. ಅಬ್ಷಾಲೋಮನು ದಾವೀದನ್ನ ಪ್ರೀತಿಸಲೇ ಇಲ್ಲ, ಅಬ್ಷಾಲೋಮನು ದಾವೀದನನ್ನ ರಿಜೆಕ್ಟ್ ಮಾಡ್ತಾ ಇದ್ದ, ಅಬ್ಷಾಲೋಮನು ದಾವೀದನಿಗೆ ದ್ರೋಹ ಮಾಡ್ತಾ ಇದ್ದ. ದಾವೀದನಾದರೂ ಅಬ್ಷಾಲೋಮನನ್ನ ಪ್ರೀತಿಸಲೇ ಇಲ್ಲ. ಅಬ್ಷಾಲೋಮನು ದೇವರ ದೃಷ್ಟಿಯಲ್ಲಿ ಅಬ್ಷಾಲೋಮನಿಗಾಗಿ ಹಂಬಲಿಸ್ತಾ ಇದ್ದಾನೆ. ಅದು ತಂದೆಯ ಹೃದಯ, ಅದು ಪರಲೋಕದ ದೇವರ ಹೃದಯ. ನಿನಗಾಗಿ ಹಂಬಲಿಸ್ತಾ ಇದ್ದಾನೆ ಮಾತ್ರವಲ್ಲ, ನಿನಗಾಗಿ ಕಾಯುವ ಪ್ರೀತಿ. ಅಪೊಸ್ತಲ ಕೃತ್ಯಗಳಲ್ಲಿ ಬಂದಿದೆ, ಒಂದು ವೇಳೆ ಅವರು ತರವಾಡಿ ದೇವರನ್ನ ಕಂಡುಕೊಂಡಾರೇನೋ ಅಂತ ಹೇಳಿ ಅವರಿಗೆ ದೇವರು ಅವಕಾಶಗಳನ್ನು ಕೊಡ್ತಾರೆ. ನಿನಗಾಗಿ ಕಾಯ್ತಾ ಇದ್ದಾರೆ ದೇವರು. ತಪ್ಪಿ ಹೋದ ಮಗನಿಗಾಗಿ ತಂದೆ ಕಾಯ್ತಾ ಇದ್ದ, ನನ್ನ ಮಗ ನನ್ನ ಅಪ್ಪ ಅಂತ ಅಪ್ಪಿಕೊಳ್ಳುವುದಕ್ಕಾಗಿ ಮತ್ತೆ ಬರ್ಬೋದು. ಪ್ರತಿದಿನ ನನಗನ್ಸುತ್ತೆ ಅಪ್ಪ ಪ್ರತಿದಿನ ಇದ್ದಾಗ ನನ್ನ ಮಗ ಬರ್ತಾನ ಅಂತ ಎದುರು ನೋಡ್ತಿದ್ದಿರ್ಬೋದು, ನನ್ನ ಮಗ ಇವತ್ತು ಬರ್ತಾನ ಅಂತ ಎದುರು ನೋಡ್ತಿದ್ದಿರ್ಬೋದು, ನನ್ನ ಮಗ ಈಗ ಬರ್ತಾನ ಅಂತ ಎದುರು ನೋಡ್ತಿರ್ಬೋದು. ಅಪ್ಪನ ಹೃದಯ ಮಗನಿಗಾಗಿ ಕಾಯ್ತಾ ಇತ್ತು, ತಪ್ಪಿ ಹೋದ ಮಗನಿಗಾಗಿ ಕಾಯ್ತಾ ಇತ್ತು, ನಿತ್ಯ ಕಾಯ್ತಾ ಇತ್ತು. ದೊಡ್ಡ ಮಗ ಇದ್ರು ಕೂಡ, ಅವನ ಮಗನು ಇದ್ರು ಕೂಡ, ಆ ತಪ್ಪಿ ಹೋದ ಮಗನಿಗಾಗಿ ಕಾಯ್ತಾ ಇತ್ತು. ನನ್ನ ಹೃದಯ ನನ್ನ ಮಗನಿಗೋಸ್ಕರ ಕಾಯ್ತಾ ಇದೆ. ಇವತ್ತು ಬರ್ಬೋದು ನಾನು ಅವನ ಅಪ್ಪಿಕೊಳ್ತೇನೆ, ಇವತ್ತು ಬರ್ಬೋದು ಅವನ ವಿಷಯದಲ್ಲಿ ಹಬ್ಬ ಮಾಡ್ತೇನೆ, ಇವತ್ತು ಬರ್ಬೋದು ನಾನು ಅವನು ಉಂಗುರವನ್ನು ತೋರಿಸ್ತೇನೆ, ಇವತ್ತು ಬರ್ಬೋದು ನಾನು ಅವನಿಗೆ ಶ್ರೇಷ್ಠ ವಸ್ತ್ರವನ್ನು ಹೊಂದಿಸ್ತೇನೆ ಅಂತ ಪ್ರತಿದಿನ ಎಲ್ಲ ತಂದೆ ತಿದ್ದಿರ್ಬೋದು. ನೋಡಿ, ತಪ್ಪಿ ಹೋದ ಮಗನ್ ಬಂದಿದ ತಕ್ಷಣನೇ ಅವ್ರಿಗೆ ಶ್ರೇಷ್ಠದ ವಸ್ತ್ರವನ್ನು ಹೊಂದಿಸುದ್ರಂತೆ, ಉಂಗುರ ಹೊಂದಿಸುದ್ರಂತೆ, ಕಬ್ಬಿದ ಕರುವನ್ನ ಕೊಯ್ದ್ರಂತೆ. ಅದು ಅಪ್ಪನ ಹೃದಯ, ಅದು ಏಸಪ್ಪನ ಹೃದಯ. ಆ ಏಸಪ್ಪ ನಿನಗೋಸ್ಕರ ಕಾಯ್ತಾ ಇದ್ದಾನೆ, ನಿನಗೋಸ್ಕರ ಶ್ರೇಷ್ಠವಾದದನ್ನ ಇಟ್ಕೊಂಡು ಪ್ರತಿದಿನ ತಂದಿಟ್ಕೊಂಡು ಕಾಯ್ತಾ ಇದ್ದಿರ್ಬೋದು. ತಂದೆ ಇವತ್ತು ನನ್ನ ಮಗ ಬರ್ಬೋದು, ಮಧ್ಯಾಹ್ನ ನನ್ನ ಅಪ್ಪ ಅಂತ ಬರ್ಬೋದು, ಸಾಯಂಕಾಲ ನನ್ನ ಅಪ್ಪ ಅಂತ ಅಪ್ಪಿಕೊಳ್ಬೋದು. ಕಾಯ್ತಾ ಇದ್ದಂತೆ, ವಾಸ್ ವೇಟಿಂಗ್. ದ ಫಾದರ್ ವಾಸ್ ವೇಟಿಂಗ್ ಫಾರ್ ಹಿಸ್ ಸನ್. ಅವನು ಕೆಟ್ಟು ಹೋಗಿದ್ದ, ಮಿಸ್ಟೇಕ್ ಮಾಡಿದ್ದ, ಎಲ್ಲ ಕಳ್ಕೊಂಡ, ಅದು ಕೂಡ ತಂದೆ ನನ್ನ ಮಗ ಬರ್ತಾನೆ. ಇವತ್ತು ನನಗಾಗಿ ನಿನಗಾಗಿ ಅಪ್ಪನ ಹೃದಯ ಕಾಯ್ತಾ ಇದೆ, ಏಸಪ್ಪನ ಹೃದಯ ಕಾಯ್ತಾ ಇದೆ. ನನ್ನ ಮಗ ಇವತ್ತು ಬರ್ಬೋದು, ನನ್ನ ಮಗ ಇವತ್ತು ಬರ್ಬೋದು, ನನ್ನ ಮಗ ಇವತ್ತು ನನ್ನ ಆರಾಧಿಸ್ಬೋದು, ನನ್ನ ಮಗಳಿವತ್ತು ಆರಾಧಿಸ್ಬೋದು. ದೇವರ ಹೃದಯ ನಿನಗೋಸ್ಕರ ಕಾಯ್ತಾನೆ. God's love is waiting for you. ಪ್ರಿಯ ದೇವರ ಮಕ್ಕಳೇ, ದೇವರ ಬಳಿಗೆ ಬಾ, ದೇವರು ನಿನಗೆ ಕಾಯ್ತಾ ಇದ್ದಾನೆ. Luke 7:47 ವಚನದಲ್ಲಿ ಅಲ್ಲಿ ಮಗ್ದಲದ ಮರಿಯಳು, ವ್ಯಭಿಚಾರಿಯಾದ ಮಗ್ದಲದ ಮರಿಯಳು, ತಮ್ಮ ಜೀವಿತವನ್ನು ಕೆಡಿಸಿಕೊಂಡಿದ್ದ ಮಗ್ದಲದ ಮರಿಯಳು ಯೇಸುವಿನ ಪಾದವನ್ನ ಕಣ್ಣೀರಿನಿಂದ ತೊಳಿತಾ ಇದ್ದಾಳೆ. ಯೇಸುವಿನ ಪ್ರೀತಿ ಕ್ಷಮಿಸುವ ಪ್ರೀತಿ, ಕ್ಷಮಿಸ್ತದ ಯೇಸುವಿನ ಪ್ರೀತಿ, ಯೇಸುವಿನ ಪ್ರೀತಿ ನಿನ್ನನ್ನು ಕ್ಷಮಿಸ್ತದೆ, ನನ್ನನ್ನು ಕ್ಷಮಿಸ್ತದೆ. ಅದು ಅಪಾರವಾದ ಪ್ರೀತಿ, ಅತಿ ಶ್ರೇಷ್ಠವಾದ ಪ್ರೀತಿ. ತಿರುಗಿ ನಾವು ತಪ್ಪಾಡ್ಬೇಕಂತಲ್ಲ, ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಪರಿಶುದ್ಧ ಮಾಡುವ ದೇವರ ಪ್ರೀತಿ, ಕ್ಷಮಿಸುವಂತ ದೇವರ ಪ್ರೀತಿ, ನಿನ್ನನ್ನು ಶುದ್ಧಿ ಮಾಡುವ ದೇವರ ಪ್ರೀತಿ, ನಿನ್ನ ಕ್ಷಮಿಸಿ ಆಶೀರ್ವದಿಸುವಂತ ದೇವರ ಪ್ರೀತಿ ಆತನ ಪ್ರೀತಿ ಆಗಿದೆ. ಆದ್ದರಿಂದ ಅಂತ ಪ್ರೀತಿಯನ್ನ ನೀನು ಅನುಭವಿಸಿ ಮತ್ತೊಬ್ಬರನ್ನು ಅನುಭವಿಸಿ, ಅಂತ ಅಪರಿಮೇಯವಾದ ಪ್ರೀತಿಯನ್ನ ನೀನು ಅನುಭವಿಸು. ಪ್ರಿಯ ದೇವರ ಮಕ್ಕಳೇ, ನನಗೆ ಜನರು ಎಷ್ಟೇ ನೋವು ಕೊಟ್ಟರು ಸಾಮಾನ್ಯವಾಗಿ ನಾನು ಅವ್ರ ಬಗ್ಗೆ ಎಲ್ಲೂ ಕೂಡ ತಪ್ಪಾಗಿ ಅಪ್ಸಲ್ಲ.
ಜನರು ಎಷ್ಟೇ ನನ್ನ ದ್ರೋಹ ಮಾಡಿದ್ರು ಕೂಡ ನಾನು ಇನ್ನೊಬ್ಬರ ಹತ್ರ ನನಗೆ ಇವ್ರು ದ್ರೋಹ ಮಾಡುವಂತೆ ಹೇಳಿದೆ. ನನ್ನನ್ನು ಎಷ್ಟೇ ಕೀಳಾಗಿ ಕಂಡಿದ್ರು ಕೂಡ ಇನ್ನೊಬ್ಬರ ಹತ್ರ ಹೋಗಿ ಅದು ಯಾರೇ ಆಗಿರಲಿ ನನ್ಗೂ ದೇವ್ರಿಗೂ ಬಿಟ್ರೆ ಏನು ಸಹಿತ ಅಂದ್ರೂ ಗೊತ್ತಾಗ. ಯಾಕಂದ್ರೆ ಹೃದಯದ ಆಲೋಚನೆಗಳನ್ನು ದೂರದಿಂದ ಕಾಣುವಂತ ದೇವರಿದ್ದಾನೆ. ನನ್ನ ಹೃದಯದೊಳಗಡೆ ಯಾರಿಗೂ ಗೊತ್ತಾಗದೆ ಕ್ರಿಸ್ತನ ಪ್ರೀತಿ ತುಂಬಲ್ಪಟ್ಟಂತ ಆಲೋಚನೆಗಳನ್ನು ದೇವರಿದೆ. ಕ್ರಿಸ್ತನಿಗೂ ನನಗೂ ನೇರ ಸಂಪರ್ಕ. ಪ್ರಿಯ ದೇವರ ಮಕ್ಕಳೇ, ಕ್ಷಮಿಸುವಂತ, ಪ್ರೀತಿಸುವಂತ, ಕಾಯುವಂತ, ಹಾತರಿಯುವಂತ ಆ ತಂದೆಯ ಪ್ರೀತಿಯನ್ನ ಅರ್ಥ ಮಾಡಿಕೋ. ಅಂತ ಪ್ರೀತಿಯಿಂದ ನೀ ತುಂಬಲ್ಪಡು. ನೀ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟು ಮತ್ತೊಬ್ಬರಿಗೆ ಕ್ರಿಸ್ತನ ಪ್ರೀತಿಯನ್ನು ಕೊಡು. ಪ್ರೀತಿ ಯಾವತ್ತು ಗೌರವಿಸ್ತಾ ಹೋಗ್ತಾ, ನೀನ್ ಯಾರನ್ನಾದ್ರೂ ಗೌರವಿಸ್ತಾ ಇಲ್ಲ, ಅವ್ರು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ವಯಸ್ಸಾದವರಾಗ್ಲಿ ಚಿಕ್ಕ ಮಕ್ಕಳಾಗ್ಲಿ ಅವ್ರಿಗೆ ನೀ ಗೌರವ ಕೊಡ್ತಾ ಇಲ್ಲ ಅಂತಂದ್ರೆ ನಿನ್ನೊಳಗಡೆ ಕ್ರಿಸ್ತನ ಪ್ರೀತಿ ಇಲ್ಲ. ಯಾಕಂದ್ರೆ ಪ್ರೀತಿ ಗೌರವಿಸುತ್ತಂತ. ಕ್ರಿಸ್ತ ನಮ್ಮನ್ನ ಪ್ರೀತಿಸಿರೋದ್ರಿಂದ ಯೆಶಾಯನು ಬರೆದ ಪ್ರವಾದ ಗ್ರಂಥದಲ್ಲಿ ಹೇಳ್ತಾರೆ, ನೀ ನನ್ನ ದೃಷ್ಟಿಯಲ್ಲಿ ಮಾನ್ಯನು, ಅಮೂಲ್ಯನು, ಪ್ರಿಯನು ಆಗಿದ್ದೆ. ದೇವರು ನಮ್ಮನ್ನ ಪ್ರೀತಿಸೋದ್ರಿಂದ ನಮ್ಮನ್ನು ಗೌರವಿಸ್ತಾನೆ. ಅದೇ ರೀತಿ ನೀನು ಆ ಕ್ರಿಸ್ತನ ಪ್ರೀತಿ ತುಂಬಲ್ಪಟ್ಟು ನೀನು ಜನರನ್ನ ಗೌರವಿಸಿ. ನೀನು ಯಾರನ್ನು ಗೌರವಿಸ್ತಾ ಇಲ್ಲ ಅಂತಂದ್ರೆ ದಟ್ ಮೀನ್ಸ್ ನಿನ್ನೊಳಗಡೆ ಕ್ರಿಸ್ತನ ಪ್ರೀತಿ ಇಲ್ಲ. ಪ್ರೀತಿಯಲ್ಲಿ ದ್ವೇಷಕ್ಕೆ ಸ್ಥಳ ಇಲ್ಲ. ಪ್ರೀತಿ ದ್ವೇಷ ಮಾಡಲ್ಲ ಯಾರನ್ನು. ಕ್ರಿಸ್ತನ ಪ್ರೀತಿ ನಿನ್ನೊಳಗಡೆ, ಮಾನಸಿಕವಾದ ಪ್ರೀತಿ ಬಗ್ಗೆ ಮಾತಾಡ್ತಾನೆ. ದೈಹಿಕವಾದ ಪ್ರೀತಿ ನಾನು ಹೇಳಿದೆ, ಮಾನಸಿಕವಾದ ಪ್ರೀತಿ, ದೈಹಿಕ ಪ್ರೀತಿ ನಿನ್ನ ಸೌಂದರ್ಯವನ್ನು ಆಕರ್ಷಿಸುವಂಥದ್ದು. ನಿನ್ನ ಜೀವನದ ಜೊತೆ ಆಟಾಡುವಂತ ಸುಳ್ಳಿನ ಲೇಪನ ಇರುವ ಸತ್ಯ ಪ್ರೀತಿ. ಮಾನಸಿಕವಾದ ಪ್ರೀತಿ, ಲೋಕದ ಪ್ರೀತಿ ಏನಂತಂದ್ರೆ ನಿನ್ನ ಸೌಂದರ್ಯವನ್ನ, ನಿನ್ನ ದೇಹದ ಆಕಾರವನ್ನ ಇಷ್ಟಪಟ್ಟು ಸುಳ್ಳಿನ ವೇಷವನ್ನ ಹಾಕಿಕೊಂಡು ಸತ್ಯವಂತರಂತೆ ನಟಿಸುವಂತದ್ದೇ ಲೋಕದ ಪ್ರೀತಿ. ಕ್ರಿಸ್ತನ ಪ್ರೀತಿ ಹೆಂಗೆ ಅಂತಂದ್ರೆ, ಕ್ರಿಸ್ತನ ಪ್ರೀತಿ ಯಥಾರ್ಥತೆಯುಳ್ಳದ್ದು, ಜನರನ್ನ ಗೌರವಿಸುವಂತದ್ದು, ಮಾತ್ರವಲ್ಲದೆ ಸತ್ಯಪರವಾಗಿರುವಂತದ್ದು. ಅಂತ ಪ್ರೀತಿ ನಿನಗೆ ದೇವರು ತೋರಿಸಿದಾರಲ್ಲ, ದೇವರ ಪ್ರೀತಿಯಲ್ಲಿ ಗೌರವ ಇದೆ. ಮನೆ ನಿಜವಾಗ್ಲೂ ಜನರನ್ನು ಗೌರವಿಸ್ತೀಯ, ತಂದೆ ತಾಯಿಗಳನ್ನ ಗೌರವಿಸ್ತಾ ಇದೆಯಾ, ನಿನ್ನ ಮಕ್ಕಳನ್ನ ಗೌರವಿಸ್ತಾ ಇದೆಯಾ, ನಿನ್ನ ತಂದೆ ತಾಯಿಗಳನ್ನ ಗೌರವಿಸಬೇಕಂದ್ರೆ ಯು ಶುಡ್ ರೆಸ್ಪೆಕ್ಟ್ ಯುವರ್ ಫಾದರ್ ಅಂಡ್ ಮದರ್. ಆ್ಯಂಡ್ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಗೌರವಿಸಿ ಅವ್ರ ಕೋಪವನ್ನು ಬಿಡಿಸಬಾರ್ದಂತೆ. ನನ್ನ ಮಕ್ಕಳು ಕೋಪ ಮಾಡ್ಕೊಂಡ್ಬಿಟ್ಟಾಗ ನಾನು ತಕ್ಷಣ ನಾನು ಎಫೆಸದವರಿಗೆ ಬಂದ ಪತ್ರಕ್ಕೆ ಆರನೇ ಅಧ್ಯಾಯದಲ್ಲಿ ಓದ್ಕೊಂಡು ಬಂದಿರುವಾಗ ನಿನ್ನ ಮಕ್ಕಳಿಗೆ ಕೋಪವನ್ನು ಬಿಡಿಸ್ಬಿಟ್ಟು ಅಯ್ಯೋ ದೇವರೇ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ಕ್ಷಮಿಸ್ಬಿಡು. ನನ್ ಯಾರಿಗಾದ್ರೂ ಕೋಪ ಎಬ್ಬಿಸ್ತಾ ಇದ್ದಂತೆ ಹೊರಟುಳ್ಳವನಾಗಿ ಕೆಲವು ಸಾರಿ ಗದರಿಸಬಹುದು, ಎಚ್ಚರಿಸಬಹುದು, ಬಟ್ ದೇವರ ಮುಂದೆ ಹೋಗಿ ಅಳ್ತಾನೆ, ಲಾರ್ಡ್ ಫರ್ಗಿವ್ ಮಿ, ಲಾರ್ಡ್ ಫರ್ಗಿವ್ ಮಿ, ಲಾರ್ಡ್ ಫರ್ಗಿವ್ ಮಿ. ಕರ್ತನೇ ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರ ಮುಂದೆ ಅಳ್ತಾರೆ. ಬಿಕಾಸ್ ಕ್ರಿಸ್ತನ ಪ್ರೀತಿ ಜನರನ್ನು ಗೌರವಿಸ್ತಾರೆ. ರೆಸ್ಪೆಕ್ಟಿಂಗ್ ಯುವರ್ ಫಾದರ್ ಅಂಡ್ ಮದರ್. ಹೆಂಡತಿ ಗಂಡನ್ನು ಗೌರವಿಸ್ತಾ ಇದೆಯಮ್ಮ. ಎಷ್ಟು ಈ ದಿನಗಳಲ್ಲಿ ಗೌರವ ಕಡಿಮೆ ಆಗ್ತಾ ಇದೆ, ಅದರರ್ಥ ಕ್ರಿಸ್ತನ ಪ್ರೀತಿ ಇಲ್ಲ. ಯಾರಲ್ಲಿ ಕ್ರಿಸ್ತನ ಪ್ರೀತಿ ಇರುತ್ತೋ ಅವರು ಜನರನ್ನ ಗೌರವಿಸ್ತಾರೆ. ಅವ್ರು ಎಂಥವನೇ ಆಗಿರಲಿ ಅವನ ಗೌರವಿಸ್ತಾರೆ. ದೇ ವಿಲ್ ರೆಸ್ಪೆಕ್ಟ್ ದ ಪೀಪಲ್. ಕ್ರಿಸ್ತನ ಪ್ರೀತಿ ಇಲ್ಲದೆ ಹೋದ್ರೆ ಅಲ್ಲಿ ಅಸಭ್ಯತನ ಸಹಿತದೆ. ಸೈತಾನನು ಯೂದನು ಯೇಸುವಿನ ಪಂಕ್ತಿಯಲ್ಲಿ ಕೈಯದ್ದಿ ಎತ್ತಿಕೊಂಡಂತೆ ಸೈತಾನನು ಹೋಗ್ತಾನೆ. ದೇವರು ವಾಕ್ಯದಲ್ಲಿ ಬಂದಿದೆ. ಆಗ ಯೇಸುವಿನ ಪ್ರೀತಿಯನ್ನ ಗೌರವಿಸಿದ ಯೇಸುವನ್ನು ಇಟ್ಕೊಂಡಿದ್ದ. ಪ್ರೀತಿಯಲ್ಲಿ ಗೌರವಿಸುವ ಗುಣ ಇದೆ, ಪ್ರೀತಿಯಲ್ಲಿ ದ್ವೇಷಕ್ಕೆ ಸ್ಥಳ ಇಲ್ಲ. ಪ್ರೀತಿ ಇದ್ರೆ ಯಾರು ದ್ವೇಷ? ಡಾಕ್ಟರ್ ಹೆಗ್ಡೆ ಅಂತ ಒಬ್ಬ ಸುಪ್ರಸಿದ್ಧವಾದಂತ ಒಬ್ಬ ಡಾಕ್ಟರ್ ಇದ್ದ. ನಾನು ರೀಸೆಂಟ್ ಆಗಿ ಅವ್ರದೊಂದು ವಿಡಿಯೋ ನೋಡ್ತಾ ಇದ್ದೆ. ಅವರೊಂದು ಮಾತು ಹೇಳಿದ್ರು, ನಿನ್ ಜೀವಿತದಲ್ಲಿ ಆರೋಗ್ಯವಾಗಿರ್ಬೇಕಾ, ನೀನ್ ಫುಲ್ ಆರೋಗ್ಯದಲ್ಲಿ ಜೀವಿಸಬೇಕಾ, ಜಾಸ್ತಿ ವರ್ಷ ಆರೋಗ್ಯದಲ್ಲಿ ಬದುಕಬೇಕಾ, ಟ್ಯಾಬ್ಲೆಟ್ಸ್ ಇಂದ ಮಾತ್ರೆಗಳಿಂದ ದೂರ ಇರಬೇಕಾ,
ದ್ವೇಷ ತೆಗೆದಾಕಿ ಪ್ರೀತಿ ಧರಿಸ್ಕೋ, ನೀನು ಜಾಸ್ತಿ ವರ್ಷ ಬದುಕಿಯ, ಜಾಸ್ತಿ ಆಶೀರ್ವಾದ, ನೀನು ಜಾಸ್ತಿ ಆರೋಗ್ಯ ಇರ್ತದೆ. ಇವತ್ತು ಮನುಷ್ಯನಿಗೆ ಯಾಕೆ ಆರೋಗ್ಯ ಇಲ್ಲ? ಇವತ್ತು ಮನುಷ್ಯರಿಗೆ ಯಾಕೆ ಆರೋಗ್ಯ ಇದನ್ನು ಜೀವಿಸ್ತಾ ಇಲ್ಲ? ಮನುಷ್ಯರಿಗೆ ಯಾಕೆ ನೆಮ್ಮದಿ ಇಲ್ಲ? ಯಾಕೆಂದ್ರೆ ದ್ವೇಷಗಳು ಅಸೂಯೆಗಳು ಹೃದಯದಲ್ಲಿ ಗಜಿಬಿಜಿ ಆದಂತ ಗಲಿಬಿಲಿ ಆದಂತ ಗಲೀಜನ್ನು ಇಟ್ಕೊಂಡಿರೋದ್ರಿಂದ ರೋಗಗಳು ಆರಂಭ ಆಗ್ತವೆ. ಕ್ರಿಸ್ತನ ಪ್ರೀತಿಯನ್ನು ಧರಿಸ್ಕೋ, ಯೇಸುವಿನ ಪ್ರೀತಿ ತುಂಬಿಕೊಡು, ದ್ವೇಷವನ್ನ ಬಿಟ್ಬಿಡು, ಅಸೂಯೆತನವನ್ನ ಬಿಟ್ಬಿಡು, ಹೊಟ್ಟೆ ಕಿಚ್ಚುಗಳನ್ನ ಬಿಟ್ಬಿಡು. ಯಾವತ್ತೂ ನಿನ್ನನ್ನ ಕ್ರಿಸ್ತನ ಪ್ರೀತಿಯಿಂದ ಧರಿಸ್ಕೋ. ಕ್ರಿಸ್ತನ ಪ್ರೀತಿಯಿಂದ ಧರಿಸ್ಕೊಳ್ಳೋದು ಮಾತ್ರ, ಕ್ರಿಸ್ತನ ಪ್ರೀತಿ ತುಂಬಲ್ಪಟ್ಟಾಗ ನೀನು ಆರೋಗ್ಯವಾಗಿರ್ತೀಯ. ಡಾಕ್ಟರ್ ಹೆಗ್ಡೆಯವರ ಒಂದು ಆ ಮಾತು ನನಗೆ ಬಹಳ ಇಷ್ಟ ಆಯ್ತು. ಬೈಬಲ್ ಕೋಟ್ ಮಾಡುತ್ತೆ, ಬೈಬಲ್ ನಮ್ಗೆ ಇಡೀ ಪುಸ್ತಕ ಇಡೀ ಬೈಬಲ್ ನಲ್ಲಿ ಪ್ರೀತಿಯ ಬಗ್ಗೆ, ಕ್ರಿಸ್ತನ ಪ್ರೀತಿಯ ಬಗ್ಗೆ ಬಂದಿಲ್ಲ. ಕ್ರಿಸ್ತನ ಪ್ರೀತಿ ತುಂಬಲ್ಪಡಬೇಕಾಗುತ್ತೆ. ಯಾರಲ್ಲಿ ಕ್ರಿಸ್ತನ ಪ್ರೀತಿ ಇಲ್ವೋ ಅವ್ರಿಗೆ ಅನಾರೋಗ್ಯಗಳು ಜಾಸ್ತಿ, ಟ್ಯಾಬ್ಲೆಟ್ಸ್ ಜಾಸ್ತಿ ಕುಡಿತಿರ್ತಾರೆ. ದಟ್ ಮೀನ್ಸ್ ದೇ ಆರ್ ಸಮಥಿಂಗ್, ದೇ ಲಾಸ್ಟ್ ಗಾಡ್ಸ್ ಲವ್. ದೇವರ ಪ್ರೀತಿ ಇಲ್ಲ, ದೇವರ ಪ್ರೀತಿ ಕಳ್ಕೊಂಡಿದ್ದಾರೆ ಅವರು. ದೇವರ ಪ್ರೀತಿ ಹೃದಯದಲ್ಲಿ ಇಲ್ಲ, ಹೃದಯದಲ್ಲಿ ಏನೋ ಗಲಿಬಿಲಿಯಲ್ಲಿದ್ದಾರೆ. ಸಿ ಮನುಷ್ಯ ಹೃದಯದಲ್ಲಿ ಏನೋ ಕಸಿಬಿಸಿ ಆಗಿದ್ದಾನೆ, ಹೃದಯದಲ್ಲಿ ಅವನಿಗೇನೋ ಪ್ರಾಬ್ಲಮ್ ಇದೆ, ಅವನ ಎಲ್ಲೋ ಸಮಸ್ಯೆ ದಾರಿ ತಪ್ಪಿದ್ದಾನೆ ಅಂತಂದ್ರೆ ಹೇಗ್ ಮನುಷ್ಯನ್ ಗೊತ್ತಾಗುತ್ತೆ ಅಂದ್ರೆ, ಅವನ ದೇಹದಲ್ಲಿ ಉದಾಹರಣೆಗೆ ತಲೆನೋವು ಮೂಲಕನೋ, ಹೊಟ್ಟೆನೋವು ಮೂಲಕನೋ, ಹೊಟ್ಟೆಯ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಅಥವಾ ಮನುಷ್ಯನ ದೇಹದ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಹೊರಗಡೆ ಬಂದ್ಬಿಡುತ್ತೆ. ಇಟ್ ವಿಲ್ ಕಮ್ ಔಟ್. ಏನೋ ಫುಡ್ ಪಾಯ್ಸನ್ ಆಗಿದ್ರೆ ಆಟೋಮೆಟಿಕ್ ಆಗಿ ಅದು ಹೊರಗಡೆ ಬಂದ್ಬಿಡುತ್ತೆ. ಮೈ ಡಿಯರ್ ಗಾಡ್ ಸ್ಪೀಕ್ಸ್, ನೀ ಕ್ರಿಸ್ತನ ಪ್ರೀತಿ ತುಂಬಲ್ಪಟ್ಟಿದ್ದಾಗ ಹೆಚ್ಚು ಕ್ರಿಸ್ತನ ಪ್ರೀತಿ ಸಾಮಾನ್ಯ 100 to 90 ಭಾಗ ಈ ಅದಕ್ಕೆ ಸ್ವಾಮಿ ಹೇಳಿದ್ರು, ಮನುಷ್ಯನ ಬಾಯೊಳಗಿಂದ ಹೋಗುವಂತದ್ದು ಮನುಷ್ಯನ ಕೆಲಸದಿಲ್ಲ, ಆದ್ರೆ ಮನುಷ್ಯನ ಒಳಗಡೆಯಿಂದ ಬರುವಂತದ್ದು ಮನುಷ್ಯನ ಕೆಲಸ. ನೀನ್ ಯಾವ್ದು ಹೋಗಿ ಕೆಲಸ್ತಾ ಇಲ್ಲ, ಒಳಗಡೆಯಿಂದ ಬರುವಂತದ್ದ ಮನುಷ್ಯ ಕೆಟ್ಟ ತರದ ಒಳಗಡೆ ಬರುವಂತ ಜಗಳ, ಮತ್ತೆ ಕಿಚ್ಚು, ಹಾದರ, ಸಮಸ್ಯೆ, ಸಂಕಟ, ದ್ವೇಷ, ಇವೆಲ್ಲವುಗಳು ಮನುಷ್ಯನ ಹೃದಯದಲ್ಲಿ ಬರೋದ್ರಿಂದ ಆ ಹೃದಯ ಕೆಟ್ಟೋಗುತ್ತೆ. ಯಾವಾಗ ಹೃದಯ ಕೆಟ್ಟೋಗುತ್ತೆ, ಯಾವಾಗ ಅವನು ಒಳಗಡೆ ಕೆಟ್ಟೋಗ್ತಾನೋ ಆಟೋಮೆಟಿಕ್ ಆಗಿ ದೇಹದಲ್ಲಿ ಅದರ ಗುಣ ಕಾಣಿಸುತ್ತೆ. ಅದರ ಗುಣ ಎಫೆಕ್ಟ್ ಕಾಣಿಸುತ್ತೆ. ಸೊ ಬಿ ವೆರಿ ಕೇರ್ಫುಲ್, ದ್ವೇಷ ಮಾಡಬೇಡ. ನನ್ನ ರೀಸೆಂಟ್ ಆಗಿ ಒಬ್ರು ಕೇಳಿದ್ರು, ಫಸ್ಟ್ ಅವರು ನಿಮ್ಮನ್ನ ಹಿಂಗ್ ಬೈದ್ಬಿಟ್ರಲ್ವಾ, ಹಿಂಗ್ ಇದ್ ಮಾಡ್ಬಿಟ್ರಲ್ವಾ, ನಿಮಗೆ ಗೌರವನೇ ಕೊಡೋದಿಲ್ಲ, ನಿಮ್ಗೆ ಮರ್ಯಾದೆನೇ ಕೊಡೋದಿಲ್ಲ, ಆದ್ರೂ ನೀವು ಅಷ್ಟೊಂದು ಪ್ರೀತಿಸ್ತಿರಲ್ಲ, ಕಾರಣ ಏನಂತ ಕೇಳಿದೆ. ನಾನು ಕೂಡ ಮಾನಸಿಕವಾಗಿ ಅಬ್ಷಾಲೋಮನ ತರ ಗುಣವುಳ್ಳವನಾಗಿದ್ರೆ ನಾನು ಜನರನ್ನು ದ್ವೇಷ ಮಾಡ್ತೀನಿ. ನನಗೆ ದಾವೀದನ ಹೃದಯ ದೇವರು ಕೊಟ್ಟಿದ್ದಾರೆ, ಅದು ಪರಲೋಕದ ದೇವರು ನನ್ನೊಳಗಡೆ ತನ್ನ ಪ್ರೀತಿ ಕೊಟ್ಟರೋದ್ರಿಂದ ಜನರನ್ನ ನಾನು ಪ್ರೀತಿಸುತ್ತಲೇ ಹೋಗ್ತೇನೆ. ಐ ಲವ್ ಪೀಪಲ್ ಬಿಕಾಸ್ ಕ್ರಿಸ್ತ ನನ್ನೊಳಗಡೆ ಆ ಪ್ರೀತಿಯನ್ನು ತುಂಬಿರುವುದರಿಂದ. ನನ್ನ ದೇವ ಜನರೇ ದ್ವೇಷ ಮಾಡಬೇಡಿ, ಪ್ರೀತಿಯಲ್ಲಿ ಕ್ಷಮಾಪಣೆ ಇದೆ. ಎಷ್ಟು ಜನರನ್ನು ಕ್ಷಮಿಸ್ತಾ ಇದೆ, ಪೂರ್ವ ಕ್ಷಮಿಸ್ಬೇಕು. ಕ್ಷಮಾಪಣೆಯಲ್ಲಿ ಮಾಡುವಂತ ತಪ್ಪೇನು ಗೊತ್ತಾ, ತಕ್ಷಣಕ್ಕೆ ಕ್ಷಮಿಸ್ಬಿಡ್ತೀವಿ, ಓಕೆ ನಾನು ಕ್ಷಮಿಸಿದ್ದೀನಿ, ಬಟ್ ಕ್ಷಮಾಪಣೆ ಅಂದ್ರೆ ಏನ್ ಗೊತ್ತಾ, ಮರ್ತು ಬಿಡ್ಬೇಕಂತ. ಕ್ಷಮಿಸಿದ್ರೆ ಮರ್ತು ಬಿಡ್ತೀಯ. ಯೇಸು ಸ್ವಾಮಿ ನಮ್ಮ ಪಾಪಾಪರಾಧಗಳನ್ನ ಕ್ಷಮಿಸಿ ಬೆನ್ನಿಂದೆಗಡೆ ಹಾಕ್ಬಿಡ್ತಾರೆ ಅಂತ ತಿರುಗಿ ಬೆನ್ನು ನೋಡಕ್ ಆಗಲ್ಲ. ಬೆನ್ನು ನೋಡ್ಕೊಳ್ಳಿ, ನೋಡ್ಕೊಳಕ್ ಆಗುತ್ತಮ್ಮ, ನಿನ್ ಬೆನ್ನಿಂದ ನೋಡ್ಕೊಳಕ್ ಆಗುತ್ತ? ಅದರ ಅರ್ಥ ಏನ್ ಗೊತ್ತಾ, ಯಾರೇ ನಿನ್ ಜೀವಿತದಲ್ಲಿ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಶಿಷ್ಯರು ಬಂದು ಕೇಳ್ತಾರೆ, ಪೇತ್ರ ಬಂದು ಕೇಳ್ತಾನೆ, ಸ್ವಾಮಿ ನನ್ನ ಸಹೋದರ ನಾನು ತಪ್ಪು ಮಾಡಿದ್ರೆ ಎಷ್ಟು ಸಾರಿ ಕ್ಷಮಿಸ್ಬೇಕು? 7 ಅಂದಾಗ ಯೇಸು ಸ್ವಾಮಿ ಹೇಳ್ತಾರೆ 70 ಕ್ಷಮಿಸು ಅಂತ. ಅದ್ರ ಅರ್ಥ ಏನ್ ಗೊತ್ತಾ, ಕ್ಷಮಾಪಣೆ ಎಲ್ಲ ಮಾಡುವಂತ ತಪ್ಪೇನಂದ್ರೆ, ನಾವು ಜನರ ತಪ್ಪುಗಳನ್ನ ಕ್ಷಮಿಸ್ತೆ ಹೋದ್ರೆ ಪರಲೋಕ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸಲ್ಲ. ಕ್ಷಮಿಸ್ಬೇಕು, ಯಾವ ರೀತಿ ಕ್ಷಮಿಸ್ಬೇಕು ಅಂತ ತಿರುಗಿ ಜ್ಞಾಪಕ ಮಾಡಿಕೊಳ್ಳಲಾರದಷ್ಟು ಕ್ಷಮಿಸಿ. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೇವರ ಮುಂದೆ ಸಭೆಯ ಮುಂದೆ ಯಥಾರ್ಥವಾಗಿ ಹೇಳ್ತೀನಿ, ನನ್ನ ಮಕ್ಕಳಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನಿನ್ನೆ ಅವ್ರ ಏನ್ ಮಿಸ್ಟೇಕ್ ಮಾಡಿದ್ರು, ಬೈದ್ಬಿಟ್ಟು ಅವ್ರನ್ನ ಚೆನ್ನಾಗಿ ಬಾರಿಸಿ, ಅವ್ರ ಕೋಪ ತರಿಸಿ, ಅವ್ರ ಬೇಜಾರ್ ಮಾಡ್ಕೊಂಡು ಚಿಂತೆ ಇಲ್ಲ ಅಂತೇಳಿ ಅವ್ರನ್ನ ಬೈದು ಶಿಕ್ಷಿಸ್ತೀನಿ. ನೆಕ್ಸ್ಟ್ ಶಿಕ್ಷಣ ಮರ್ತು ಬಿಟ್ಟು ತಿರುಗಿ ಪ್ರೀತಿ ಮಾಡ್ಬಿಡ್ತೀನಿ, ತಿರುಗಿ ಪ್ರೀತಿ ಮಾಡ್ಬಿಡ್ತೀನಿ. ಅದಕ್ಕೆ ಜನರಿಗೆ ಕೆಲವು ಸಾರಿ ಇವನೇನು ಉಚ್ಚನ ಅನ್ಕೊಳ್ತಾನೆ. ಅಟ್ಲೀಸ್ಟ್ ನಮ್ಗೆ ದ್ವೇಷ ಮಾಡಿದವ್ರನ್ನ ನಾವು ದ್ವೇಷ ಮಾಡ್ಬೇಕು, ಅದು ಪ್ರಪಂಚ.
ನಮ್ಮನ್ನ ಅಲ್ಲಗೆಳೆದವ್ರನ್ನ ಅಲ್ಲಗೆಳಿಬೇಕು, ನಮಗ್ ಗೌರವ ಕೊಡದೆ ಇರೋರ್ನ ಗೌರವ ಕೊಡದೇನೆ ತೋಚಿ ಅಂತ ದೂರ ತೊಳಿಬೇಕು. ಅದೇ ನಾನು ನೋಡಿದ್ರೆ ಕ್ರಿಸ್ತನ ಪ್ರೀತಿ ಇರೋದ್ರಿಂದ ನೀನ್ ಚೀತು ಅಂದ್ರ ಅತ್ತಿ ಯಾವಾಗ ಯಾವಾಗ ಅಂದ್ರೆ ನನ್ ಮರ್ತೋಗಿದ್ದೀನಿ, ನೀನ್ ಯಾವಾಗ ಬೈದ ನನ್ ಮರ್ತೋಗಿದ್ದೀನಿ, ಇದು ಯಾವಾಗ ನಡೀತು ನನ್ ಮರ್ತೋಗಿದ್ದೀನಿ, ನಾನು ಮಾಡೋ ಒಳ್ಳೇದನ್ನು ಮರಿತೀನಿ, ಜನರು ನನಗೆ ತಪ್ಪು ಮಾಡಿದ್ರು ಮರ್ತೀನಿ. ನೀವು ನನ್ನ ನೆನ್ನೆ ಯಾರಿಗೂ ಒಳ್ಳೇದು ಮಾಡ್ತೀನಿ ಅಂತ ಕೇಳಿ ನನ್ನ ಜ್ಞಾಪಕ ಇಲ್ಲ, ನನ್ನ ಜ್ಞಾಪಕ ಇಲ್ಲ ಮತ್ತಿದ್ದು ಈ ವಾಕ್ಯ. ನನಗೆ ಯಾರು ಎಷ್ಟೋ ಜನ ತೊಂದರೆ ಕೊಡ್ತಾರೆ, ಸಮಸ್ಯೆ ಕೊಡ್ತಾರೆ. ಈ ಒನ್ ಅವರ್ ನಿಮಿಷ ಒನ್ ಅವರ್ ಹಿಂದೆ ನನ್ನನ್ನು ಬೈದಿದ್ರು, ತಿರುಗಿ ಚೆನ್ನಾಗಿದ್ಯಾ, ಊಟ ಮಾಡ್ದ, ಹೇಗಿದ್ಯಾ, ಚೆನ್ನಾಗಿದ್ಯಾ ಅಮ್ಮ. ದಟ್ ಈಸ್ ಗಾಡ್ಸ್ ಲವ್. ಇನ್ನು ನಾನು ಜ್ಞಾಪಕ ಮಾಡ್ಕೊಳ್ತೀನಿ ಅಂದ್ರೆ ನನ್ನ ಪಾಪಗಳು ಕ್ಷಮಾಪಣೆ ಆಗ್ಲಿಲ್ಲ ಅಂತ. ಯಾರು ಜನರ ತಪ್ಪುಗಳನ್ನ ಜ್ಞಾಪಕ ಮಾಡ್ಕೊಳ್ತಾರೋ ಅವರ ಅರ್ಥ ಅವರ ಪಾಪಗಳು ಪೂರ್ಣ ಕ್ಷಮಿಸಲ್ಪಡಿಸಿದ್ದಾರೆ. ಕ್ರಿಸ್ತನ ರಕ್ತದಿಂದ ಕ್ಷಮಾಪಣೆ ಹೊಂದಿ ಪರಿಶುದ್ಧ ಆಗಿ ಮರ್ತು ಬಿಡಬೇಕಂತೆ. ಅದು ಕ್ರಿಸ್ತನ ಪ್ರೀತಿ, ಮರ್ತು ಬಿಡ್ತಾರಂತೆ. ಕ್ರಿಸ್ತನ ಪ್ರೀತಿ ಮರ್ತು ಬಿಡ್ತಾರೆ. ಇನ್ನು ಮರಳಿ ಮರಳಿ ನಾವು ಜ್ಞಾಪಿಸ್ಕೊಳ್ತಾ ಇದ್ರೆ ನಮ್ಮ ಪಾಪಾಪರಾಧಗಳನ್ನು ದೇವರು ಕ್ಷಮಿಸಿ ದೇವರು ಮರ್ತು ಬಿಟ್ಟಿದ್ದನ್ನೇ ಅದನ್ನೇ ಆ ಮರ್ತು ಬಿಟ್ಟಿದ್ದನ್ನ ನೀನು ಮರ್ತು ಬಿಡು. ಆದ್ರಿಂದ ನಾನು ನನಗೆ ಗೊತ್ತಿಲ್ಲ 2021 ಇಸ್ವಿ 22 ಇಸ್ವಿ ನಾವು ಜನವರಿ ತಿಂಗಳಲ್ಲಿ ಬೀದರ್ ಸೇವೆಗೆ ಹೋಗಿರ್ತೀನಿ. ಒಂದು ಗುರುಗಾವನ್ನ ಒಂದು ಗುರುನಾನಕ್ ಭವನ ಏನೋ ಒಂದರಲ್ಲಿ ನನಗೆ ರೂಮ್ ಮಾಡಿರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ನನಗೆ ಬಹಳ ಆಯಾಸವಾಗುತ್ತೆ, ಪ್ರಾಣ ಹೋಗಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಹೇಳಿಲ್ಲ, ಈವನ್ ನನ್ನ ಮಕ್ಕಳಿಗೂ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಪ್ರಾಣ ಹೋದಂತ ಆಗ್ತಾ ಇದೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಚೆ ನೀರು ಬಾಕಿ ತಗೊಂಡು ಆಚೆ ಹೋಗಿ ಪಾಪನಾದ ದೇವರೇ ನನ್ನ ಜೊತೆ ಇವತ್ತು ಯಾರು ಇಲ್ಲ, ನನ್ನ ಜೊತೆ ಏನು, ನಾನು ಜನರನ್ನ ಯಥಾರ್ಥವಾಗಿ ಪ್ರೀತಿಸಿದ್ದೇನೆ, ಎಲ್ರಿಗೂ ಒಳ್ಳೇದನ್ನ ಮಾಡಿದ್ದೇನೆ, ನೀನನ್ನು ಜ್ಞಾಪಿಸ್ಕೋ ಅಂತ 2-1.5 ಗಂಟೆಗಳ ಕಾಲ ಓಡಾಡ್ತಾ ಇದ್ದೀನಿ. ಏನ್ ಮಾಡಬೇಕು ಗೊತ್ತಿಲ್ಲ. ಆದ್ರೆ ಆ ಸಮಯದಲ್ಲಿ ದೇವರು ನನಗೆ ಆರೋಗ್ಯವನ್ನು ಕೊಟ್ಟು ಅವತ್ತು ಸಾಯಂಕಾಲ ಅದೇ ಬೀದರ್ ಜಿಲ್ಲೆಯಲ್ಲಿ ಅದ್ಭುತವಾಗಿ ಪ್ರಸಂಗಿಸುವುದಕ್ಕೆ ದೇವರು ಕೊಟ್ಟು. ಕಾರಣ ನಿನ್ನೊಳಗೆ ಯಾವಾಗ ಕ್ರಿಸ್ತನ ಪ್ರೀತಿ ಇರುತ್ತೋ ಎಂಥ ಸಮಸ್ಯೆಗಳು ಬಂದರೂ ಕೂಡ ಜಯಿಸುವಂತ ಕೃಪೆಯನ್ನು ಕರ್ತನ ಕೊಡ್ತಾನೆ. ಒಂದ್ಸಲ ಬಳ್ಳಾರಿಗೆ ಒಂದು ಪ್ರಸಂಗ ಮಾಡ್ಲಿಕ್ಕೆ ಹೋಗ್ತೇನೆ. ಪ್ರಸಂಗ ಎಲ್ಲ ಮುಗಿದು ಪ್ರಸಂಗ ಇನ್ನೇನ್ ಮಾಡ್ತಾ ಇದ್ದೀನಿ, ಅರ್ಧದಲ್ಲಿಯೇ ನನ್ನ ದೇಹ ಶೇಕ್ ಆಗ್ಲಿಕ್ಕೆ ಆರಂಭಿಸ್ತದೆ, ತಲೆ ಸುತ್ತಲಿಕ್ಕೆ ಆರಂಭಿಸ್ತದೆ. ನಾನು ಪ್ರಸಂಗ ಮಾಡೋಕ್ಕಾಗಿ ನಾನು ಚೇರ್ಮೇಶ್ಕೊಂಡಿದ್ದೇನೆ. ಪ್ರಿಯ ದೇವರ ಮಕ್ಕಳು, ಎಷ್ಟು ನೀನು ಕ್ರಿಸ್ತನ ಪ್ರೀತಿಯಿಂದ ಅಲ್ಲದೆ ದ್ವೇಷ ಅಸೂಯೆಗಳಿಂದ ಕೂಡ್ತೀಯೋ ಈ ದೇಹ ತಳ್ಳನವಾಗಿ ಹೋಗುತ್ತೆ. ಆದ್ರೆ ಕ್ರಿಸ್ತನ ಪ್ರೀತಿ ಇರುವಾಗ ಈ ದೇಹದ ಎಲ್ಲಾ ಸಂಗತಿಗಳನ್ನ ಆ ಕ್ರಿಸ್ತನ ಪ್ರೀತಿ ನಿನಗೆ ಔಷಧವಾಗಿ ಕ್ಷಮಿಸುವುದೇ ಕ್ಷಮಾಪಣೆ ಇದೆ. ಇಫ್ ಯು ವಾಕ್ ಇನ್ ದ ಲವ್ ಆಫ್ ಗಾಡ್ ಯು ವಿಲ್ ಬಿಕಮ್ ಗಾಡ್ಸ್ ಸ್ಟ್ರೆಂತ್. ಯಾವಾಗ ಕ್ರಿಸ್ತನ ಪ್ರೀತಿಯಿಂದ ನೀವು ತುಂಬಲ್ಪಡ್ತೀಯೋ, ಯೋಹಾನ ಸುವಾರ್ತೆ 7:15-13 ಯೋಹಾನ 15:13 ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದು ಇಲ್ಲ. ನೀವು ನನ್ನ ಸ್ನೇಹಿತರು ಆಜ್ಞೆಗಳಿಗೆ ಬರುವಾಗ ನಂತರ ನೀವು ನನ್ನ ಸ್ನೇಹಿತ. ಯಾವ ಆಜ್ಞೆ? ನಾನು ನಿಮ್ಮನ್ನ ಪ್ರೀತಿಸಿದಾಗೆ ಮತ್ತೊಬ್ಬರನ್ನ ಪ್ರೀತಿಸ. ದೇವ್ರು ನಿನ್ನ ಹೆಂಗ್ ಪ್ರೀತಿಸಿದಾರ ಅಂದ ಅರ್ಥ ನೀನ್ ಪ್ರೀತಿ ಕೊಡು. ನೀನ್ ಯಾರಿಗೂ ಪ್ರೀತಿ ಕೊಡ್ತಾ ಇಲ್ಲ ಅಂದ್ರೆ ದೇವ್ರ ಪ್ರೀತಿ ನೀನ್ ಅನುಭವಿಸಿಲ್ಲ. ನೀನ್ ಕ್ರಿಸ್ತನ ಪ್ರೀತಿಯನ್ನ ಮತ್ತೊಬ್ಬರ ಕೊಡ್ತಾ ಇಲ್ಲ, ಕ್ರಿಸ್ತನ ಪ್ರೀತಿಯನ್ನ ಮತ್ತೊಬ್ಬರನ್ನ ಪ್ರೀತಿಸ್ತಾ ಇಲ್ಲ, ಕ್ರಿಸ್ತನ ಪ್ರೀತಿಯನ್ನ ಮತ್ತೊಬ್ಬರನ್ನ ಕ್ಷಮಿಸ್ತಾ ಇಲ್ಲ, ಕ್ರಿಸ್ತನ ಪ್ರೀತಿಯಿಂದ ಮತ್ತೊಬ್ಬರ ಪಾಪಗಳನ್ನು ಕ್ಷಮಿಸ್ತಾ ಇಲ್ಲ, ಕ್ರಿಸ್ತನ ಪ್ರೀತಿಯಿಂದ ಇನ್ನು ದ್ವೇಷದಲ್ಲಿ ಜೀವಿಸ್ತಾ ಇದ್ದೆ. ಕ್ರಿಸ್ತನ ಪ್ರೀತಿ ನಿನ್ನ ಒಳಗಡೆ ಇಲ್ಲ, ಕ್ರಿಸ್ತನ ಪ್ರೀತಿ ನಿನ್ನ ಒಳಗಡೆ ಇಲ್ಲ ಅಂತಂದ್ರೆ ನಿಮ್ ದೇವರಿಗೆ ಸ್ನೇಹಿತರಾಗಲಿಕ್ಕೆ ಸಾಧ್ಯತೆ ಇಲ್ಲ. ದೇವರಿಗೆ ಸ್ನೇಹಿತರಾಗಿಲ್ಲ.
ಈ ಲೋಕದಲ್ಲಿರುವಾಗ ನಮ್ಮನ್ನು ದ್ವೇಷಿಸುವವರು ಇರ್ತಾರೆ, ಆತಂಕ ಮಾಡುವವರು ಇರ್ತಾರೆ, ಒಡೆಯುವಂತವ್ರು ಇರ್ತಾರೆ, ಬೈಯುವಂತವ್ರು ಇರ್ತಾರೆ, ಶಿಕ್ಷಿಸುವಂತವ್ರು ಇರ್ತಾರೆ, ಚೀಟು ಅನ್ನೋರು ಇರ್ತಾರೆ. ಇನ್ನು ಅವರನ್ನ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವುದಾದ್ರೆ, ಇನ್ನು ನೀನು ಅವರನ್ನ ದ್ವೇಷ ಮಾಡುವುದಾದ್ರೆ, ಇನ್ನು ನೀನು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೀ, ಬೆಳಕಿನಲ್ಲಿ ಇಲ್ಲ ನೀನು. ಒಂದು ಯೋಹಾನ 2:9-10 ಬೇಗ ಬೇಗ ಓದ್ಕೊಳ್ಳೋಣ. ಒಂದು ಯೋಹಾನ 2:9 ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ, ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ನಿನ್ನ ಕಣ್ಣು ಮುಂದೆ ಇರುವಂತಹ ನಿನ್ನ ಸಹೋದರನ ಒಂದು ವಾಕ್ಯ ಓದ್ತಾ ಇದ್ದಾರೆ, ಮತ್ತೆ ಬರೆಸುವಂತ ಹಿಂದೆ ಅದೇ ಇದೆ. ನಿನ್ನ ಸಹೋದರನ ಚೀತು ಮೂರ್ಖ ಅಂತ ಕೋಪ ಮಾಡ್ಕೊಂಡ್ರೆ ನಕ್ಕೋಗ್ಬಿಡ್ತೀವಿ. ಚೀ ಮೂರ್ಖ ಅಂದ್ರೆ ಮರ್ತ ನರಕಕ್ಕೋಗ್ಬಿಡ್ತೀವಂತೆ. ಅಂದ್ರೆ ನಿನ್ನ ಸಹೋದರನ ಮೇಲೆ ಕೋಪ ಮಾಡ್ಕೊಳ್ಬೇಡ, ನಿನ್ನ ಸಹೋದರನ ಮೇಲೆ ದ್ವೇಷ ಮಾಡಬೇಡ, ದ್ವೇಷ ಇಟ್ಕೊಳ್ಬೇಡ ಅಂತ. ನಿನ್ ಸಹೋದರ ಅಂದ್ರೆ ಯಾರು? ನಿನ್ನನ್ನು ಬಿಟ್ಟು ಇನ್ ಮಿಕ್ಕಿದವರು ಎಲ್ಲರು ಕೋಪ ಮಾಡ್ಕೊಳ್ಬಾರ್ದು. ಈವನ್ ನಮ್ಮ ಮಕ್ಕಳ ಮೇಲೆ ನಾನು ಕೋಪ ಮಾಡ್ಕೊಂಡ್ರು ಕೂಡ ನಿಜವಾಗ್ಲಿ ತಕ್ಷಣ ಹೋಗ್ಬಿಡ್ತೀನಿ. ಯಾರೇ ಆಗ್ಲಿ, ಮಕ್ಕಳಾಗಿರ್ಲಿ, ಹೆಂಡತಿ ಆಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ಹೊರಗಡೆ ಜನ ಆಗಿರ್ಲಿ, ತಕ್ಷಣ ಕೋಪ ಮಾಡ್ಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ತಿರುಗಿ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ, ಸಾರಿ ಕ್ಷಮಿಸಿ. ಅದೇ ಈ ಪ್ರಪಂಚ ಏನ್ ತಿಳ್ಕೊಳ್ಳುತ್ತೆ ಅಂತಂದ್ರೆ, ಆ ದ್ವೇಷದಲ್ಲಿ ಬದುಕ್ತಾ ಇರೋದ್ರಿಂದ, ಆ ಕತ್ತಲೆಯಲ್ಲಿ ಬದುಕ್ತಾ ಇರೋದ್ರಿಂದ ಈ ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಡು. ಆ ಪ್ರೀತಿ ಶ್ರೇಷ್ಠ, ಅತಿಶ್ರೇಷ್ಠ. ದೇವರ ವಾಕ್ಯದಲ್ಲಿ ಬಂದಿದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇಲೆ ನೀವು ಮತ್ತೊಬ್ಬರನ್ನ ಪ್ರೀತಿಸಬೇಕು. ಎಷ್ಟರ ಮಟ್ಟಕ್ಕೆ, ಈಗ ಸಾಮಾನ್ಯವಾಗಿ ಬಿಂದಿಗೆಯಲ್ಲಿ ನೀರಿದೆ ಅಂತ ಇರ್ತಾರೆ, ಆ ಬಿಂದಿಗೆಯಲ್ಲಿ ನೀರು ಹಾಕುವಾಗ ಆಚೆ ಎಷ್ಟು ತುಂಬಿ 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 ನೀರು ಆಚೆ ಬರುತ್ತಾ ಇಲ್ಲ ಸಾರಾಯಿ ಆಚೆ ಬರುತ್ತಾ? ಏನ್ ಆಚೆ ಬರುತ್ತೆ? ನೀರು ಎಷ್ಟು ಹಾಕ್ತೀವೋ ಅಷ್ಟೇ ನೀರು ಆಚೆ ಬರುತ್ತೆ. ಅದೇ ರೀತಿ ಕ್ರಿಸ್ತನ ಪ್ರೀತಿಯಿಂದ ಎಷ್ಟು ತುಂಬಲ್ಪಡ್ತೀಯೋ ಅಷ್ಟು ಆಚೆ ಕ್ರಿಸ್ತನ ಪ್ರೀತಿ ಬರುತ್ತೆ. ಎಷ್ಟು ಲೋಕದ ಪ್ರೀತಿ ತುಂಬಲ್ಪಡ್ತೀಯೋ ಅಷ್ಟು ನೀನು ಸ್ವಾಭಾವಿಕವಾಗಿ ಗುಣಗಳನ್ನ ಬದಲಾವಣೆ ಮಾಡಿಕೊಂಡೆ, ಕೋಪಿಷ್ಟನಾಗಿ ಕೋಪಿಷ್ಟಲಾಗಿ ಹಠಮಾರಿಯಾಗಿ ದ್ವೇಷಿಯಾಗಿ ಒಟ್ಟಿಗಿಚ್ಚಪಟ್ಟವಳಾಗಿ ಅದು ಹೊರಗಡೆ ಬರುತ್ತೆ. ಎಷ್ಟು ನೀನು ಅದನ್ನ ಹೊರಗಡೆ ತರ್ತೀಯೋ ಅಷ್ಟು ನೀನು ದೇವ ಪ್ರಸನ್ನತೆಯನ್ನು ಕಳ್ಕೊಂಡು ಈ ದೇಹದಲ್ಲಿ ಕಷ್ಟಗಳನ್ನ ನಷ್ಟಗಳನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀನಿ. ಕ್ರಿಸ್ತನ ಪ್ರೀತಿ ತುಂಬಲ್ಪಡಬೇಕಾ? ಪ್ರಾಪಂಚಿಕ ಪ್ರೀತಿ. ಕ್ರಿಸ್ತನ ಪ್ರೀತಿ ತುಂಬಲ್ಪಟ್ಟಾಗ ಕ್ರಿಸ್ತನ ಪ್ರೀತಿಯನ್ನು ಕೊಡ್ತೀಯ, ಲೋಕವನ್ನು ಎಷ್ಟು ಧರಿಸಿಕೊಳ್ತೀಯೋ ಅಷ್ಟು ಲೋಕ ನಿನಗೆ ಸಂಕಟವನ್ನು ಕೊಡ್ತಾರೆ. ಈ ವಾರ ದೇವರ ಪ್ರೀತಿ ತುಂಬಲ್ಪಟ್ಟು ಜನರ ದೇವರ ಪ್ರೀತಿಯನ್ನು ಕೊಡು. ಯೇಸುವಿನ ಪ್ರೀತಿ ತುಂಬಲ್ಪಟ್ಟು ಯೇಸುವಿನ ಪ್ರೀತಿಯನ್ನು ಜನರು ಕೊಡು. ನೀನು ಆರೋಗ್ಯವಾಗಿ ಆಶ್ವಾಸ ಕರ್ತನಿಗೆ ಆಶೀರ್ವದಿಸಲಿ ನಾವೆಲ್ಲರೂ.